నమస్కార, వీనేను వార్తెగళిగె స్వాగత. ಇದೀಗ ಮುಖ್ಯಾಂಶಗಳು. ಸತತ 12 ವರ್ಷದಿಂದ ಶ್ರೀಶೈಲ ಪಾದಯಾತ್ರಿಗಳಿಗೆ ಬಸನಗೌಡ ಬಾದರ್ಲಿಯವರಿಂದ ಪ್ರಸಾದ ಸೇವೆ. ಸಿಂಧನೂರಿನಲ್ಲಿ ಯಮನೂರಪ್ಪ ಉರುಸೋ ಅಂಗವಾಗಿ ವಿಜೃಂಭಣೆಯಿಂದ ಗಂಧದ ಕಾರ್ಯಕ್ರಮ. ದೇಶದ ಅಭಿವೃದ್ಧಿ ಪ್ರತಿಯೊಬ್ಬರ ಕೊಡುಗೆ ಅಗತ್ಯ, ಹಂಪನಗೌಡ ಬಾದರ್ಲಿ. ಜಿಲ್ಲಾಧಿಕಾರಿಗಳಿಂದ ಕುಂದುಕೊರತೆ ಸಭೆ, ಸಂತೋಷಿ ಟಾಕೀಜ್ ಅತಿಕ್ರಮಣ ತೆರವಿಗೆ ದೂರು. ಶ್ರೀಶೈಲ ಪಾದಯಾತ್ರಿಗಳಿಗೆ ಉಚಿತ ಆರೋಗ್ಯ ಸೇವೆಯನ್ನು ವೀರಶೈವ ರುದ್ರಸೇವಾ ಸಮಿತಿಯಿಂದ ಆಯೋಜನೆ. ವಾರ್ತೆಗಳ ವಿವರ. ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ಬಸನಗೌಡ ಬಾದರ್ಲಿ ಅವರ ನೇತೃತ್ವದಲ್ಲಿ ಕೋತ್ನಾಳ ಬಳಿ ಶ್ರೀಶೈಲ ಮಲ್ಲಿಕಾರ್ಜುನ ಪಾದಯಾತ್ರಿಗಳಿಗೆ ಪ್ರಸಾದ ಸೇವೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಾಗಿ ಬರುತ್ತಿದೆ. ಸತತ 12 ವರ್ಷಗಳಿಂದ ಈ ಪುಣ್ಯ ಕಾರ್ಯಕ್ರಮ ನಡೆದುಕೊಂಡು ಬರುತ್ತಿದೆ. ಬೇಸಿಗೆ ಬಿಸಿಲಿನ ಬೇಗೆಯಿಂದ ಬಳಲಿ ಬರುವ ಪಾದಯಾತ್ರೆಗಳಿಗೆ ಒಂದಿಷ್ಟು ಹೊತ್ತು ತಂಗಲು ತಾತ್ಕಾಲಿಕವಾದ ಶೆಡ್ ನಿರ್ಮಿಸಲಾಗಿದ್ದು ಪೂಜಾ ಕೈಂಕರ್ಯಗಳಿಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಜೊತೆಗೆ ಮಹಾಪ್ರಸಾದದ ವ್ಯವಸ್ಥೆ ಇದರಲ್ಲಿ ಸೇರಿದ್ದು, ಇಲ್ಲಿನ ಸೇವೆಗೊಳ್ಳುವ ಭಕ್ತಾದಿಗಳು ಸಂತೃಪ್ತಿಯ ಭಾವದಿಂದ ಹರಿಸಿ ಪಾದಯಾತ್ರೆ ಮುಂದುವರಿಸುತ್ತಿರುವುದು ಸಾಮಾನ್ಯ ದೃಶ್ಯವಾಗಿತ್ತು. ಇಂದು ಸ್ವತಃ ಬಸನಗೌಡ ಬಾದರ್ಲಿಯವರೇ ಖುದ್ದಾಗಿ ಭಕ್ತರ ಸೇವೆಗೆ ನಿಂತಿದ್ದರು. ಅವರೊಂದಿಗೆ ಅವರ ಗೆಳೆಯರ ಬಳಗ ಸಾಥ್ ನೀಡಿತು. ಜೊತೆಗೆ ಕೆಪಿಸಿಸಿ ಕಾರ್ಯದರ್ಶಿ ಕೆ ಕರಿಯಪ್ಪ ಅವರು ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಯೂತ್ ಕಾಂಗ್ರೆಸ್ ರಾಜ್ಯ ಅಧ್ಯಕ್ಷ ಬಸನಗೌಡ ಬಾದರ್ಲಿಯವರು, ಕಳೆದ 12 ವರ್ಷಗಳಿಂದ ಬಾದರ್ಲಿ ನಾಗನಗೌಡ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್, ಐಎಂಎ ಭೀಮನಗೌಡ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಸಿಂಧನೂರು ತಾಲೂಕಿನ ಸಮಸ್ತ ಗೆಳೆಯರ ಬಳಗದ ವತಿಯಿಂದ ಈ ಕಾರ್ಯವನ್ನು ಶ್ರೀಶೈಲ ಮಲ್ಲಿಕಾರ್ಜುನ ಪಾದಯಾತ್ರೆಗಳಿಗೆ ನಮ್ಮ ಸೇವೆ ಸಲ್ಲಿಸುತ್ತಾ ಬಂದಿದ್ದೇವೆ. ಆ ಮಲ್ಲಿಕಾರ್ಜುನ ಭಕ್ತಾದಿಗಳು ಆಶೀರ್ವಾದವು ನಮಗೆ ಈ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗುವುದಕ್ಕೆ ಶಕ್ತಿ ಹಾಗೂ ಪ್ರೇರಣೆಯನ್ನು ನೀಡಲಿ ಎಂದು ಆಶಿಸಿದರು. ಶ್ರೀಶೈಲ ಭಕ್ತಾದಿಗಳಿಗೆ, ಪಾದಯಾತ್ರೆ ಭಕ್ತಾದಿಗಳಿಗೆ ನಮ್ಮ ಬಾದರ್ಲಿ ನಾಗನಗೌಡ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ಮತ್ತು ಐಎಂಎ ಭೀಮನಗೌಡ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸುಮಾರು ಇವತ್ತು ಈ ವರ್ಷ 12ನೇ ವರ್ಷ ನಮ್ಮ ಈ ಮಲ್ಲಿಕಾರ್ಜುನ ಪಾದಯಾತ್ರೆಗಳಿಗೆ ಒಂದು ಟ್ರಸ್ಟಿನ ವತಿಯಿಂದ ಸುಮಾರು 12 ವರ್ಷಗಳ ಕಾಲ ನಾವಿಲ್ಲಿ ಬಂದಿರತಕ್ಕಂಥ ನಮ್ಮ ಉತ್ತರ ಕರ್ನಾಟಕದ ಭಾಗದಿಂದ ಬಂದಿರತಕ್ಕಂಥ ಎಲ್ಲ ಮಲ್ಲಿಕಾರ್ಜುನ ನನ್ನ ಭಕ್ತಾದಿಗಳಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಮ ಟ್ರಸ್ಟ್ ವತಿಯಿಂದ ಹಾಗೂ ಸಿಂಧನೂರು ತಾಲೂಕಿನ ಎಲ್ಲ ಸಮಸ್ತ ಗೆಳೆಯರ ಬಳಗ ವತಿಯಿಂದ ಇವತ್ತು ನಾವು ಇದನ್ನು ಹಮ್ಮಿಕೊಂಡಿದ್ದೀವಿ. ಹಮ್ಮಿಕೊಂಡು ಸುಮಾರು 12 ವರ್ಷಗಳ ಕಾಲ ಯಶಸ್ವಿಯಾಗಿ ನಡೆದಿದೆ. ಆ ಮಲ್ಲಯ್ಯ ಎಲ್ಲ ಭಕ್ತಾದಿಗಳಿಗೆ ಏನು ಬಂದು ಕೊರತೆ ಇಲ್ಲಾರದೆ ಇವತ್ತು ಇಲ್ಲೆಲ್ಲ ವ್ಯವಸ್ಥೆಗೆ ಆ ಮಲ್ಲಯ್ಯನೇ ಸಾಕ್ಷಿ. ಇಲ್ಲಿ ಹೋಗುವಂಥ ಭಕ್ತಾದಿಗಳಿಗೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ಬಾದರ್ಲಿ ನಾಗನಗೌಡ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ಮತ್ತು ಐಎಂಎ ಭೀಮನಗೌಡ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ನಮ್ಮ ಸಿಂಧನೂರು ತಾಲೂಕಿನ ಸಮಸ್ತ ಗೆಳೆಯರ ಬಳಗದ ಇವತ್ತೇ ನಾವು ಮಾಡ್ತಾ ಇದ್ದೀವಿ. ಇನ್ನೂ ಆ ಮಲ್ಲಯ್ಯ ಹೆಚ್ಚಿನ ರೀತಿಯಲ್ಲಿ ಶಕ್ತಿ ಕೊಡಲಿ, ಇಲ್ಲಿ ಭಕ್ತಾದಿಗಳಿಗೆ ಸತತವಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಇನ್ನೂ ನಮಗೆ ಪ್ರೇರಣೆ ಕೊಡಲಿ ಅಂತೇಳಿ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಹಜರತ್ ಸೈಯದ್ ತಾಜುದ್ದೀನ್ ಬಾಬಾ ಉರ್ಫ್ ರಾಜ ಬಾಗಸವಾರರ 70ನೇ ಎಮ್ಮಪ್ಪ ಉರುಸು ಸಿಂಧನೂರು ನಗರದ ಹಿರೇಹಳ್ಳದ ಬಳಿ ಇರುವ ದರ್ಗಾದಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೆಯುತ್ತಿದೆ. ಉರುಸು ಪ್ರಯುಕ್ತ ಸೋಮವಾರ ಮಾಜಿ ಶಾಸಕ ಬಸವಂತರ ಪಾಟೀಲ್ ಅವರ ಮನೆಯಿಂದ ಸಾಗಿ ಬಂದ ಉರುಸು ಪಟೇಲ್ವಾಡಿ ದ್ಯಾಮವನಗುಡಿ ಹಳೆ ಬಜಾರ್ ಮುಖಾಂತರ ಸಹಸ್ರಾರು ಭಕ್ತರ ಸಹಯೋಗದಲ್ಲಿ ಸಾಗಿ ಬಂತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂದೀಪ್ ಪಾಟೀಲ್, ಸೋಮವಾರ ಗಂಧ ನೆರವೇರಿದ್ದು ಮಂಗಳವಾರ ಉರುಸು ಬುಧವಾರ ಜಿಆರ್ಎತ್ ಇದೆ.
ಸಕಲ ಸದ್ಭಕ್ತರು ಉರುಸಿನಲ್ಲಿ ಪಾಲ್ಗೊಳ್ಳಬೇಕು ಎಂದರು. ಮೂರು ದಿನ ಇವತ್ತು ಗಂಡ, ನಾಳೆ ಉರುಸು, ನಾಡಿದ್ದು ಜಾರತ್ತಿದೆ. ಎಲ್ಲರೂ ದಯವಿಟ್ಟು ಎಲ್ಲ ಭಕ್ತರಲ್ಲಿ ವಿನಂತಿ ಏನಂದರೆ, ಎಲ್ಲರೂ ಭಕ್ತರು ಬಂದು ಆಶೀರ್ವಾದ ತಗೊಳ್ಳಿ. ಈ ದರ್ಗಾಕ್ಕೆ ಬಂದು ವರ್ಷಕ್ಕೊಂದ್ಸತಿ ಆಗುತ್ತೆ, ಇದು 70ನೇ ವರ್ಷ. ಎಲ್ಲ ನಮ್ಮ ದರ್ಗಾ ಕಮಿಟಿಯವರು ಎಲ್ಲರೂ ಕೈ ಜೋಡಿಸಿದ್ರೆ ಇದು ಒಳ್ಳೆ ಉರುಸಾಗುತ್ತೆ. ಅದೇ ಥರ ಜನರು ಬಂದು ಇಲ್ಲಿ ಸಾಥ್ ಕೊಟ್ಟರೆ ರಿಯಾಜ್ ಅಹಮದ್ ಮಾತನಾಡಿ, ಈಗಾಗಲೇ ಗಂಧ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಜರುಗಿದ್ದು, ಬಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿದೆ. ಭಕ್ತಾದಿಗಳು ಪಾಲ್ಗೊಂಡು ಯಮನೂರಪ್ಪನವರ ಕೃಪೆಗೆ ಪಾತ್ರರಾಗಬೇಕೆಂದು ಕೋರಿದರು. ಸಿಂಹನೂರ್ ಕಾಜು ಸಂದಲ್ ಹೇ ಆಜ್ 2 ಬಜೆ ಸೇ ಇದರ್ ದರ್ಗಾ ಸೇ ನಿಕಲ್ ಕೆ ಸೀದಾ ಮಲ್ಲಿ ಪಟೇಲ್ ಘರ್ ಕೆ ಸಾಬ್ ಸೇ ಜಾಕೆ ಹಸನ್ ಲೋಡಾ ಘರ್ ಕೆ ಸಾಬ್ ಸೇ ಜಾಕೆ ಅವ್ರ ದೇವಮ್ಮ ಗುಡಿ ಕೆ ಪಾಸ್ ಸೇ ನಿಕಲ್ ಕೆ ಬಡಿ ಬೇ ಸೇ ನಿಕಲ್ ಸೇ ರೋಡ್ ಸೇ ಪೂರಾ ಅಚ್ಚಿ ತರಹ ಸೇ ತಕ್ಲೀಫ್ ನಾ ಹೋ ಕೆ ಸಬ್ ಖುಷಿ ಕೆ ಸಮಯ ಇಸ್ಕೆ ವಜಹ ಸೇ ಆಕೆ ಸಬ್ ಸಂದಲ್ ದರ್ಗಾ ಸೇ ಬಹುತ ಪೋಚಾ ಹೈ ಸಬ್ ಲೋಗ್ ಅಚ್ಚೆ ಆ ಗಯೆ ಅವ್ರ ಕಲ್ ಉರುಸ್ ಹೈ ಸಬ್ ಲೋಗ್ ಕಲ್ ಉರುಸ್ ಮೇ ಆಕೆ ಧ್ಯಾನ್ ಸೇ ಸಬ್ ಕೋಯಿ ತಕ್ಲೀಫ್ ನಹೀ ಸೇ ಹಮಾರಾ ಸಮಝ ಕೆ ಆಕೆ ಅಚ್ಚಿ ತರಹ ಸೇ ಘರ್ ಲೇಕೆ ಜಾನಾ ಚಾಹಿಯೇ ಅವ್ರ ಜಿಯಾರತ್ ಕಾ ಇಂತಜಾಮ್ ಹೈ ಮಂತ್ರಿ ಜಿಯಾರತ್ ಕಾ ಚಾರ್ ಘಂಟೆ ಕಾ ದಿನ ಹೋತಾ ಹೈ ಔರ್ ಖಾನೆ ಕಾ ಇಂತಜಾಮ್ ಭೀ ಕರೆ ಸೇ ಪಟೇಲ್ ಸಾಹಬ್ ಔರ್ ಕಲ್ ಔರ್ 2 ದಿನ ಆಕೆ ಆರಾಮ್ ಸೇ ಖಾನಾ ಖಾಕೆ ಆರಾಮ್ ಸೇ ಕಿಸಿಗೂ ತಕ್ಲೀಫ್ ನಹೀ ದಿಯೆ ಸೇ ಖುಷಿ ಸೇ ಆಕೆ ಕಿಸಿಗೂ ಕಿರಿಕಿರಿ ನಹೀ ಕರೆ ಸಕ ಆಕೆ ಕೋ ವಿಷಯ ಸೇ ಕರ್ ಲೇಕೆ ಜಾಯಿಯೇ. ಈ ಸಂದರ್ಭದಲ್ಲಿ ಮೆಹಬೂಬ್ ಸಾಬ್, ಮೊಹಮ್ಮದ್ ಮಸೂದ್, ಮೊಹಮ್ಮದ್ ರಫಿಕ್ ಖುರೇಶಿ, ಆದಪ್ಪ ಬಳಿಗರ್, ರಸಲ್ ಖುರೇಶಿ, ಚನ್ಬಸ್ವ ಗಸ್ತಿ, ಸೈಯದ್ ಸಾಬ್, ಸೈಯದ್ ಹಾಜಿಮುಲ್ಲಾ, ಖಾಸಿಂ ಪಟೇಲ್, ಖಾದರ್ ಬಾಷಾ ಸೇರಿದಂತೆ ಇತರರು. ಸಿಂಧನೂರು ನಗರದ ಹಿರೇಹಳ್ಳದ ದಂಡೆಯಲ್ಲಿ ನಿಂತಿರುವ ಹಜರತ್ ಸೈಯದ್ ತಾಜುದ್ದೀನ್ ಬಾಬಾ ಉರ್ಫ್ ರಾಜ ಭಾಗಸವಾರ ಇವರ 70ನೇ ಎಮ್ಮಪ್ಪ ಉರುಸು ಭಕ್ತ ಸಾಗರದ ನಡುವೆ ಸಡಗರ ಸಂಭ್ರಮದಿಂದ ಸಾಗುತ್ತಿದೆ. ಉರುಸಿನ ಅಂಗವಾಗಿ ದರ್ಗಾಕ್ಕೆ ವಿಶೇಷ ಅಲಂಕಾರ ಮಾಡಲಾಗಿದೆ. ವಿವಿಧ ಬಣ್ಣಗಳ ವಿದ್ಯುತ್ ದೀಪಗಳು ಕಣ್ಣು ಕೊರೈಸಿದರೆ ಉರುಸಿಗೆ ಕಳೆ ಕಟ್ಟಿದ್ದು ತೊಟ್ಟಿಲುಗಳ ಚಕ್ರ, ಅದೇ ರೀತಿ ಉರುಸಿಗೆ ಬಂದ ಮನರಂಜನೆಗೆ ಅನೇಕ ವಿಧದ ಆಟದ ಪರಿಕರಗಳು ಬಂದಿವೆ. ಹೆಣ್ಣು ಮಕ್ಕಳ ಬಳೆ ಅಂಗಡಿಗಳು ಸಾಲಾಗಿ ಹಾಕಲಾಗಿದೆ. ಮಕ್ಕಳ ಆಟಿಕೆ ಸಾಮಾನುಗಳ ಅಂಗಡಿಗಳಂತೂ ಸಾಕಷ್ಟಿವೆ. ಇನ್ನು ಭಕ್ತಾದಿಗಳು ದರ್ಶನಕ್ಕಾಗಿ ಕಾಯ್ದು ಯಮನೂರಪ್ಪ ದರ್ಶನ ಪಡೆದು ಧನ್ಯರಾಗುತ್ತಿದ್ದಾರೆ ಮಾತ್ರವಲ್ಲ, ತಮ್ಮ ಮನೋ ಅಭಿಲಾಷೆ ಈಡೇರಿಕೆಗೆ ಮೊರೆ ಇಡುವ ದೃಶ್ಯಗಳು ಕಂಡು ಬಂದವು. ಕಾಯಿ, ಸಕ್ಕರೆ, ಊದುಬತ್ತಿಗಳನ್ನು ಭಕ್ತರು ಸಮರ್ಪಿಸಿದರು. ಬಂದಾಗ ನಾವು 2ನೇ ಸ್ಥಾನದಲ್ಲಿದ್ದೇವೆ. ದೇಶದ ಅಭಿವೃದ್ಧಿಗೆ ಪ್ರತಿಯೊಬ್ಬರು ತಮ್ಮದೇ ಆದ ಕೊಡುಗೆ ನೀಡಬೇಕಾಗಿದೆ ಎಂದು ಶಾಸಕ ಹಾಗೂ ಎಂಎಸ್ಐಎಲ್ ಅಧ್ಯಕ್ಷ ಹಂಪನಗೌಡ ಬಾದರ್ಲಿ ಹೇಳಿದರು. ಕಾಲೇಜು ಶಿಕ್ಷಣ ಇಲಾಖೆ ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿ ಸರ್ಕಾರಿ ಮಹಾವಿದ್ಯಾಲಯ ಸ್ನಾತಕ ಮತ್ತು ಸ್ನಾತಕೋತ್ತರ ಕೇಂದ್ರ ಇವುಗಳ ಸಂಯುಕ್ತ ಆಶಯದಲ್ಲಿ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರದ ಅಂಗವಾಗಿ ವಿಜ್ಞಾನ ಮತ್ತು ವೈಜ್ಞಾನಿಕ ಮನೋಭಾವ ಯುವಕರ ಪಾತ್ರ ಉಪನ್ಯಾಸ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸ್ವಾತಂತ್ರ್ಯ ಪೂರ್ವ ಹಾಗೂ ಸ್ವಾತಂತ್ರ್ಯ ನಂತರವೂ ಆಡಳಿತ ನಡೆಸಿದವರೆಲ್ಲ ದೇಶದ ಅಭಿವೃದ್ಧಿ ಚಿಂತನೆ ನಡೆಸಿದ್ದಾರೆ. ನೀವು ಈಗ ಎನ್ಎಸ್ಎಸ್ ಶಿಬಿರಾರ್ಥಿಗಳಾಗಿದ್ದೀರಿ. ಇಲ್ಲಿ ನಿಸ್ವಾರ್ಥ ಸೇವೆ ಹಾಗೂ ನಾಯಕತ್ವ ಗುಣಗಳನ್ನು ಮೈಗೂಡಿಸಿಕೊಂಡು ದೇಶದ ಪ್ರಗತಿಗೆ ಕಾರಣೀಕರ್ತರಾಗಿ ಎಂದು ಕಿವಿ ಮಾತು ಹೇಳಿದರು. ಇವತ್ತು ರಾಷ್ಟ್ರ, ರಾಜ್ಯ, ಜಿಲ್ಲೆ, ತಾಲೂಕಾ, ಗ್ರಾಮೀಣ ನಾಲ್ಕು ಭಾಗಗಳನ್ನು ನಾವು ನೋಡಿದಾಗ ದೇಶದಲ್ಲಿರತಕ್ಕಂತ ಪರಿಸರದ ಪರಿಸ್ಥಿತಿ, ನಿಸರ್ಗದ ಪರಿಸ್ಥಿತಿ ಮತ್ತು ದೇಶ ಕಟ್ಟತಕ್ಕಂಥ ನಿಟ್ಟಿನಲ್ಲಿ ಮಾಡಿರ್ತಕ್ಕಂಥ ಅನೇಕ ಹಿರಿಯರ ಒಂದು ತ್ಯಾಗ,
ಮತ್ತು ಆಡಳಿತ ಮಾಡಿರತಕ್ಕಂಥ ಅನೇಕ ಪ್ರಧಾನಮಂತ್ರಿಗಳನ್ನು ಹಿಡಿದು ರಾಜ್ಯದ ಮುಖ್ಯಮಂತ್ರಿ ಮತ್ತು ಶಾಸಕ ಲೋಕಸಭಾ ಸದಸ್ಯರೊಳಗೆ ಮತ್ತು ಸ್ಥಳೀಯ ಸಂಸ್ಥೆಗಳು ಎಲ್ಲರೂ ದೇಶ ಕಟ್ಟತಕ್ಕಂಥ ನಿಟ್ಟಿನಲ್ಲಿ ತಮ್ಮ ತಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಮಾತ್ರ ಒಂದು ದೇಶ ಮುಂದುವರಕ್ಕೆ ಸಾಧ್ಯತೆ ಇದೆ. ಅಂಥ ಪ್ರಯತ್ನಗಳು ಇನ್ನೂ ಬಹಳಷ್ಟು ಆಗಬೇಕಾಗಿದೆ. ಅದರ ಜೊತೆಗೆ ತಾಂತ್ರಿಕ ಯುಗ ಯಾವ ರೀತಿ ಈ ತಾಂತ್ರಿಕ ಯುಗದಲ್ಲಿ ಉಪಕರಣಗಳು ಕೆಲಸ ಮಾಡುತ್ತವೆ, ಮನುಷ್ಯನ ಮನಸ್ಸು ಕೂಡ ಅದೇ ರೀತಿ ಕೆಲಸ ಮಾಡ್ತಾ ಇದೆ. ಒಂದು ಹೆಜ್ಜೆ ಆ ಉಪಕರಣಕ್ಕಿಂತ ಮುಂದೆ ಒಂದು ಹೆಜ್ಜೆ ಮನಸ್ಸಿರುತ್ತೆ. ಆ ಮನಸ್ಸನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡು ನಮ್ಮ ಉದ್ದೇಶಗಳು, ನಮ್ಮ ತತ್ವಗಳು, ನಮ್ಮ ಸಿದ್ಧಾಂತಗಳು, ನಮ್ಮ ಗುರಿಗಳನ್ನು ಸಾಧನೆ ಮಾಡತಕ್ಕಂಥ ಪ್ರಯತ್ನ ವಿದ್ಯಾರ್ಥಿಗಳಿಂದ ಆಗಬೇಕು. ಅಂದಾಗ ದೇಶ ಕಟ್ಟಕ್ಕೆ ಸಾಧ್ಯತೆ ಆಗುತ್ತೆ. ದೇಶ ಕಟ್ಟೋದು ಭಾಳ ಸುಲಭದ ಕೆಲಸ ಅಲ್ಲ. ಮನೆ ಕಟ್ಟಬೇಕಂದ್ರೇ ಭಾಳ ಕಷ್ಟ ಐತಿ. ದೇಶ ಕಟ್ಟೋದು ಎಷ್ಟು ಕಷ್ಟ ಆಗುತ್ತೆ. ಮನೆ ಕಟ್ಟಬೇಕಂದ್ರೆ ಮಕ್ಕಳಿಗೆ ಗೊತ್ತಾಗಲ್ಲ, ತಂದೆ ತಾಯಿ ಹೋಗಿ ಅಣ್ಣ ತಮ್ಮ ಇರಲಿ ಯಾರಂತ ಅದು ಗೊತ್ತಾಗ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ನಾನು ನೋಡಿದೆಯಲ್ಲ. ಮನೆ ಕಟ್ಟೋದು ಅಷ್ಟೇ ಕಷ್ಟ ಕೆಲಸ, ಮದುವೆ ಮಾಡಿದಾಗ ಸಂಸಾರ ನಿವಾಸದನ್ನು ಭಾಳ ಕಷ್ಟವಾದಂಥ ಕೆಲಸ. ಇವೆಲ್ಲ ಇಟ್ಟುಕೊಂಡೇ ಆಳವಾದ ಅನುಭವದಿಂದ ಹಿರಿಯರು ಕೆಲವು ತತ್ವಗಳನ್ನು, ಸಿದ್ಧಾಂತಗಳನ್ನು, ಆದರ್ಶಗಳನ್ನು ಯುವಕರಿಗೆ ಹುಟ್ಟೋಗಿರ್ತ. ಯುವಕರ ಕರ್ತವ್ಯ ಏನಂದರೆ ಅವನ್ನೆಲ್ಲವನ್ನು ಕೂಡ ಒಳ್ಳೆಯದನ್ನು ಸ್ವೀಕಾರ ಮಾಡಬೇಕು, ಕೆಟ್ಟದ್ದನ್ನು ಹೊರಗಿಡಬೇಕು. ಒಳ್ಳೆಯದನ್ನು ಸ್ವೀಕಾರ ಮಾಡಿ ಆ ತತ್ವ ಸಿದ್ಧಾಂತಗಳಿಗೆ ಮುಂದಿನ ಜೀವನದ ಗುರಿಯನ್ನು ಸಾಧನೆ ಮಾಡತಕ್ಕಂಥ ಪ್ರಯತ್ನ ಆಗಬೇಕು. ಎನ್ಎಸ್ಎಸ್ ಕಾರ್ಯಕ್ರಮ ಅಧಿಕಾರಿ ವೆಂಕಟನಾರಾಯಣ ಎಂ ಮಾತನಾಡಿ, ದೇಶದ ಅಭಿವೃದ್ಧಿ ಸಾಧಿಸಬೇಕಾಗಿದ್ದರೆ ಅಭಿವೃದ್ಧಿ ಹಳ್ಳಿಯಿಂದ ಪ್ರಾರಂಭವಾಗಬೇಕೇ ವಿನಃ ದೆಹಲಿಯಿಂದಲ್ಲ ಎನ್ನುವುದು ಗಾಂಧೀಜಿಯವರ ಕನಸಾಗಿತ್ತು. ಅವರ ಕನಸು ನನಸು ಮಾಡುವುದು ರಾಷ್ಟ್ರೀಯ ಸೇವಾ ಯೋಜನೆ ಉದ್ದೇಶವಾಗಿದೆ ಎಂದರು. ಆರಂಭವಾಗಬೇಕು ಅನ್ನುವಂತ ಬೃಹತ್ತಾಗಿರ್ತಕ್ಕಂತ ಒಂದು ದೇವೋದ್ದೇಶವನ್ನು ಇಟ್ಕೊಂಡು ಈ ರಾಷ್ಟ್ರೀಯ ಸೇವಾ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ಅದೇ ರೀತಿ ಈ ರಾಷ್ಟ್ರೀಯ ಸೇವಾ ಯೋಜನೆಯ ಬಗ್ಗೆ ನಾನು ಹೆಚ್ಚು ಮಾತನಾಡಲಿಕ್ಕೆ ಇಷ್ಟಪಡೋದಿಲ್ಲ, ಯಾಕಂದ್ರೆ ನಮ್ಮ ವಿದ್ಯಾರ್ಥಿಗಳು ರಾಷ್ಟ್ರೀಯ ಸೇವಾ ಯೋಜನೆಯ ಗೀತೆಯನ್ನ ಹಾಡಿದಂತಹ ಸಂದರ್ಭದಲ್ಲಿ ಆ ಗೀತೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಸಾಲುಗಳನ್ನ ನಮ್ಮ ಮನಮುಟ್ಟುವಂತೆ ನಮ್ಮ ಮನಪೂರ್ವಕವಾಗಿ ಸ್ವೀಕಾರ ಮಾಡಿದ್ರೆ ನಾವೆಲ್ಲರೂ ನಿಜವಾದಂತಹ ರಾಷ್ಟ್ರೀಯ ಸೇವಾ ಯೋಜನೆಯ ಶಿಬಿರಾರ್ಥಿಗಳಾಗ್ತೀವಿ ಅಥವಾ ರಾಷ್ಟ್ರೀಯ ಸೇವಾ ಯೋಜನೆಯ ಸ್ವಯಂ ಸೇವಕರಾಗ್ತೀವಿ. ಯಾವಾಗ ಆ ಎಲ್ಲ ಅಂಶಗಳನ್ನ ನಾವು ಮನಪೂರ್ವಕವಾಗಿ ತೆಗೆದುಕೊಳ್ತೀವೋ ಅಂತಹ ಸಂದರ್ಭದಲ್ಲಿ ಮಾತ್ರ ನಾವು ಗಾಂಧೀಜಿಯವರ ಕನಸನ್ನ ಈಡೇರಿಸಲಿಕ್ಕೆ ಸಹಾಯವಾಗುತ್ತೆ. ಇಲ್ಲದೇ ಇದ್ರೆ ಕೇವಲ ಪ್ರಮಾಣ ಪತ್ರಕ್ಕಾಗಿ ಮಾತ್ರ ಏನಾದರೂ ನಾವು ರಾಷ್ಟ್ರೀಯ ಸೇವಾ ಯೋಜನೆಯ ಸ್ವಯಂ ಸೇವಕರಾಗಿದ್ರೆ ಅದರಿಂದ ನಾವು ಏನನ್ನೂ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ, ನಮ್ಮ ಸಮಾಜವನ್ನ ಯಾವುದೇ ರೀತಿಯಾಗಿ ಬದಲಾವಣೆಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಸಂದರ್ಭದಲ್ಲಿ ಪ್ರಾಚಾರ್ಯ ಡಾಕ್ಟರ್ ದೌಲ್ ಸಾಮ್ನಾಧಮ್, ನಗರಸಭೆ ಅಧ್ಯಕ್ಷ ಮಂಜುಳ ಪಾಟೀಲ್, ಬಸವರಾಜ್ ತಡಕಲ್, ಡಾಕ್ಟರ್ ಹನುಮಂತಪ್ಪ, ವಿ ನಾಗರಾಜ್, ಸಂಗನಗೌಡ ಪಾಟೀಲ್, ಖಾದರ್ ಬಾಷಾ, ಕೆ ಸುನೀತಾದೇವಿ ಸೇರಿದಂತೆ ಇತರರು ಇದ್ದರು. ಬರಗಾಲದ ನವರತ್ನಗಳೆಂದರೆ ಸಿರಿಧಾನ್ಯಗಳು ಎಂದು ಸಾವಯವ ಕೃಷಿಕ ಚಿದಾನಂದಪ್ಪ ಹೊಸಳ್ಳಿ ಹೇಳಿದರು. ಪರಿಶಿಷ್ಟ ಪಂಗಡ ಸರ್ಕಾರಿ ಬಾಲಕಿಯರ ಮೆಟ್ರಿಕ್ ನಂತರದ ವಸತಿ ನಿಲಯದಲ್ಲಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ವತಿಯಿಂದ ಹಮ್ಮಿಕೊಂಡಿದ್ದ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, 1 ಕೆಜಿ ಸಿರಿಧಾನ್ಯ ಬೆಳೆಯಬೇಕಾದರೆ 300 ಲೀಟರ್ ನೀರು ಸಾಕು, ಅದೇ 1 ಕೆಜಿ ಅಕ್ಕಿ ಬೆಳೆಯಬೇಕಾದರೆ 4,000 ಲೀಟರ್ ನೀರು ಬೇಕು. ಅಲ್ಲದೆ ಸಿರಿಧಾನ್ಯಗಳ ಬಳಕೆಯಿಂದ ಮನುಷ್ಯನಿಗಾಗುವ ಲಾಭವನ್ನು ಸರ್ವಜ್ಞನ ವಚನ, ರಾಗಿ ತಿಂದವನು ನಿರೋಗಿ, ಜೋಳ ತಿಂದವನು ತೋಳದಂತಿಹನು ಎನ್ನುವ ವಚನಗಳನ್ನು ಉದಾಹರಿಸಿದರು. ದಿವಂಗತ ರಾಜ ರಾಮರಾವ್ ನಾಡಗೌಡರ ದತ್ತಿ ಉಪನ್ಯಾಸದ ವಿಷಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ, ದಿವಂಗತ ನೀಲಕಂಠಗೌಡ ಪಾಟೀಲ್ ಗೊರೆಬಾಳ್ ದತ್ತಿ ಉಪನ್ಯಾಸದ ವಿಷಯ ಕೃಷಿ ನೀರು ನಿರ್ವಹಣೆ, ದಿವಂಗತ ಬಲಸು ಸುಬ್ಬರಾವ್ ದತ್ತಿ ಉಪನ್ಯಾಸದ ವಿಷಯ ಹೈನುಗಾರಿಕೆ ಅಭಿವೃದ್ಧಿ, ದಿವಂಗತ ಹನುಮನಗೌಡ ನಟಕಲ್ ದತ್ತಿ ಉಪನ್ಯಾಸದ ವಿಷಯ ಕೃಷಿ, ಶ್ರೀಮತಿ ದಿವಂಗತ ಎನ್ನಮನಿ ಪದ್ಮಾವತಿ ರಾಮರಾವ್ ದತ್ತಿ ಉಪನ್ಯಾಸದ ವಿಷಯ ಕೃಷಿ ಅಭಿವೃದ್ಧಿ ಮತ್ತು ಸಾಹಿತ್ಯ, ದಿವಂಗತ ರುದ್ರಮುನಿ ಸ್ವಾಮಿ ಸಿದ್ಧಾಂತಿಮಠ ದತ್ತಿ ಉಪನ್ಯಾಸದ ವಿಷಯ ಗ್ರಾಮೀಣ ಪ್ರದೇಶದ ರೈತರ ಸಮಸ್ಯೆಗಳು, ಈ ವಿಷಯಗಳು ದತ್ತಿ ಉಪನ್ಯಾಸವನ್ನು ವಿದ್ಯಾರ್ಥಿಗಳಿಗೆ ನೀಡಲಾಯಿತು. ನಾವು ನೀರಾವರಿ ಇವತ್ತು ಹೆಂಗೈತಪ್ಪ ಅಂದ್ರೆ, ಇವತ್ತು ಜಲ ಅಂದ್ರ ನೀರಿನ ಬಗ್ಗೆ ಎಲ್ಲ ಕಡೆ ಮಾತಾಡ್ತಾರ. ಅದು ನೀರಿಲ್ಲಕರ ನಾವು ಭತ್ತ ಬೆಳೆಯಂಗ ಆಗಲ್ಲ, ಏನ್ ಮಾಡ್ಬೇಕು ಮುಂದೆ, ಊಟಕ್ಕೆ ಏನ್ ಮಾಡ್ಬೇಕು ಅಂತ ಬಹಳಷ್ಟು ಚರ್ಚೆ ನಡೆದವ ನಡೀತಿದ್ರಿ.
ಭತ್ತ ಎಲ್ಲ ಗ್ರಹಣ ಅನ್ನ ಊಟ ಮಾಡಬಹುದು. ಹೆಂಗ ಅಂತ್ರಿ? ಸಿರಿಧಾನ್ಯಗಳಂತ ನೀವು ಕೇಳಿರ್ತೀರಿ. ನಮ್ಮ ಹಿರಿಯರು ಭತ್ತ ಬೆಳೆದಾರ, ಅದ್ರ ಜೊತೆ ಸಿರಿಧಾನ್ಯ ಬೆಳೆದಾರ. ಯಾವ್ಯಾವ ಭಾಗದಲ್ಲಿ ಏನೇನು ಬೆಳಿಬೇಕಂತ ಅವ್ರಿಗೆ ಗೊತ್ತಿತ್ತು, ಆ ಭಾಗದಲ್ಲಿ ಅದನ್ನೇ ಬೆಳೆದು ಊಟ ಮಾಡ್ಯಾರ. ಸಿರಿಧಾನ್ಯಗಳಂದ್ರೆ 9 ಬರ್ತಾವ: ನವಣೆ, ರಾಗಿ, ಸಜ್ಜೆ, ಆರಕ, ಊದಲು, ಬರಗು, ಕವಳೆ, ಕೊರಲೆ, ಜೋಳ, ಶ್ಯಾಮಿ, 9 ಧಾನ್ಯಗಳು ಬರ್ತಾವ. ಈ 9 ಧಾನ್ಯಗಳು ಎಲ್ಲ ಪ್ರದೇಶದಲ್ಲಿ ಬೆಳಿತಾವ. 1 ಕೆಜಿ ಸಿರಿಧಾನ್ಯ ಬೆಳೆಯಕ ಎಷ್ಟು ಬೇಕು ನೀರಂದ್ರ 300 ಲೀಟರ್ ಬೇಕು. 300 ಲೀಟರ್ ಆದ್ರೆ 1 ಕೆಜಿ ನಾವು ಸಿರಿಧಾನ್ಯ ಬೆಳಿಬಹುದು. ಅದೇ 1 ಕೆಜಿ ಅಕ್ಕಿ ಬೆಳಿಬೇಕಾದ್ರೆ ಎಷ್ಟು ನೀರು ಬೇಕಂದ್ರ 4,000 ಲೀಟರ್ಕಿಂತ ಜಾಸ್ತಿ ಬೇಕು. 4,000 ಲೀಟರ್ಕಿಂತ ಜಾಸ್ತಿ ಬೇಕು 1 ಕೆಜಿ ಅಕ್ಕಿ ಬೆಳಿಬೇಕಾದ್ರೆ. ಹಂಗಾಗಿ ಸಿರಿಧಾನ್ಯಗಳು ನಮಗೆ ಮುಂದಿನ ಬರಗಾಲದ ಮುತ್ತುಗಳು ಅಂತ ಹೇಳ್ತಾರ. ಆ ಬರಗಾಲದ ಮುತ್ತು ನಾವು ಇವಾಗ ಬೆಳೆಯಕ್ಕೆ ಶುರು ಮಾಡಿವಿ. ನಮ್ಮಲ್ಲೆಲ್ಲ ಬೆಳೆದಿವಿ ನಾವು. ಆರ್ಕ ಬೆಳೆದೀವಿ, ಊದಲು ಬೆಳೆದೀವಿ, ಬರಗು ಬೆಳೆದೀವಿ, ಶ್ಯಾಮಿ ಬೆಳೆದೀವಿ, ಸಜ್ಜೆ ಇವೆಲ್ಲ ಬೆಳೆದೀವಿ, ರಾಗಿ ಬೆಳೆದೀವಿ. ಒಂದು ಊಟ ಕೂಡ ಮಾಡಬೇಕು. ಅಧ್ಯಕ್ಷತೆ ವಹಿಸಿದ್ದ ತಾಲೂಕು ಕಸಾಪ ಅಧ್ಯಕ್ಷೆ ಸರಸ್ವತಿ ಪಾಟೀಲ್ ಮಾತನಾಡಿ, ಇಂದು ಕೃಷಿ ಕ್ಷೇತ್ರದ ಬಗ್ಗೆ ಆಕರ್ಷಣೆ ಕಡಿಮೆಯಾಗಿದ್ದು ಹೆಣ್ಣು ಮಕ್ಕಳು ಕೃಷಿಯತ್ತ ವಾಲಲಿ ಎನ್ನುವುದು ಈ ಕಾರ್ಯಕ್ರಮದ ಉದ್ದೇಶ ಎಂದರು. ಆದ್ರೆ ವ್ಯವಸಾಯ ಅಂದ್ರೆ ಈಗಾಗಲೇ ಹೇಳಿದಂಗೆ ನೀವು ಬಹಳ ಜಾಗೃತ ಆಗ್ಬೇಕು, ಇದರಲ್ಲಿ ಒಂದು ಆಂದೋಲನೆ ಆಗ್ಬೇಕು. ನಾವು ಅದಕ್ಕೆ ಈ ಟ್ಯಾಬ್ಲೆಟ್, ಇದಕ್ಕೆ ಈ ಟ್ಯಾಬ್ಲೆಟ್ ಅಂತ ನಾವ್ ಹೇಳ್ತೀವಿ ಡಾಕ್ಟರ್ ಕೇಳಕ್ ಹೋದ್ರೆ. ಆದ್ರೆ ಹೇಳಿದ್ರೆ ಅವರು ರೋಗಕ್ಕೆ ಒಂದು ಸಸ್ಯ ಇದೆ, ರೋಗಕ್ಕೆ ಒಂದು ಅನ್ನ ಇದೆ, ಅದನ್ನೇ ನೀವು ಉಪಯೋಗ ಮಾಡ್ಕೊಂಡ್ರೆ ನೀವು ರೋಗದಿಂದ ದೂರ ಇರ್ಬೋದು ಅಂತ. ಅದಕ್ಕೆ ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ. ಅದಕ್ಕೆ ಊಟ ಬಲ್ಲವನಿಗೆ ಅಂತ ಹಿರಿಯರು ಎದಕ್ಕೆ ಹೇಳಾರಂದ್ರೆ, ಊಟ ಬಲ್ಲವನಂದ್ರೆ ಜಗ್ಗಿ ಉಣದಂತ ನೀವು ತಿಳ್ಕೊಬೇಡ್ರಿ. ಊಟ ಎಂಥದ್ದು ಉಣಬೇಕು, ಯಾವ ರೀತಿ ಉಣಬೇಕು, ಯಾವ್ದ್ರಲ್ಲಿ ಏನಿರ್ತದ ವಿಟಮಿನ್ಸ್ ಅದನ್ನ ನೋಡಿ ಉಣಬೇಕಾಗತ್ತೆ. ನೋಡ್ರಿ, ಈಗ ಆಸ್ಪತ್ರೆಗಳು ಎಷ್ಟೊಂದಾಗಿದ್ದಾವೆ ಅಂದ್ರೆ ಖುಷಿ ಪಡುವಂಥದ್ದಲ್ಲ, ವಿಶ್ವವಿದ್ಯಾಲಯಗಳು ಎಷ್ಟೊಂದಾಗಿದ್ದಾವೆ ಅಂದ್ರೆ ಖುಷಿ ಪಡಬೇಕು. ಆಸ್ಪತ್ರೆಗಳು ಎಷ್ಟೊಂದಾಗಿದ್ದಾವೆ ಅಂದ್ರೆ ಅರ್ಥ ಏನು, ಇಲ್ಲಿ ಅಷ್ಟು ರೋಗಗಳು ನಮ್ಮಲ್ಲಿ ಇದಾವೆ ಅಂತ. ಸಿಂಧೂರಲ್ಲಿ ಬಹಳಷ್ಟು ಆಸ್ಪತ್ರೆ ತೆರೆದಿರೋದ್ರಿಂದ ರೋಗಗಳು ಜಾಸ್ತಿ ಇದೆ. ಈ ರೋಗದಿಂದ ದೂರ ಇರಬೇಕಾದ್ರೆ ನಾವೇನ್ ಮಾಡಬೇಕು, ವ್ಯವಸಾಯದಲ್ಲಿ ಆಗ್ತಕ್ಕಂತ ಅನ್ಯಾಯವನ್ನ ಅಂದ್ರೆ ಈಗ ರೋಗ ಬರ್ತಕ್ಕಂತ ಗೊಬ್ಬರಗಳನ್ನ, ಕ್ಯಾನ್ಸರ್ ಈಗಾಗಲೇ ಪಂಜಾಬಿಂದ ಹೇಳಿದ್ರು ಅದು ಸತ್ಯ ಕೂಡ, ಕ್ಯಾನ್ಸರ್ ಇಷ್ಟು ಈಗ ನಮ್ಮಲ್ಲಿ ಏನ್ ಕಡಿಮೆ ಇಲ್ಲ. ನನ್ನ ಮಟ್ಟಿಗೆ ನಿನ್ನೆ ಒಬ್ರು ಸತ್ರು ಕ್ಯಾನ್ಸರ್ಲಿಂದ ಸತ್ರು, ಈಗ 6 ದಿವಸದಿಂದ ಒಬ್ರು ಸತ್ತಿದ್ರು ಅವರು ಕ್ಯಾನ್ಸರ್ಲಿಂದ ಸತ್ರು. ಹಾರ್ಟ್ ಅಟ್ಯಾಕ್ ಆಗಿ ಸತ್ರು, ಹಾರ್ಟ್ ಅಟ್ಯಾಕ್ ಕೂಡ ಊಟದಲ್ಲಿ ಆಗ್ತಕ್ಕಂತ ವ್ಯತ್ಯಾಸದಿಂದನೇ. ಅವಾಗ ಎಲ್ಲಿ ಕೇಳ್ತಿದ್ವಿ ಎಲ್ಲೂ ಹಾರ್ಟ್ ಅಟ್ಯಾಕ್ ಆಗ್ತದಂತ ನಾವು ಕೇಳ್ತಾ ಇರಲಿಲ್ಲ. ಇದು ಎಷ್ಟು ಅವಶ್ಯ ಇದೆ ಅಂದ್ರೆ ಇದು ನಮ್ಮ ಬದುಕಿಗೆ ಅವಶ್ಯಕತೆ. ಒಂದು ಸದೃಢ ರಾಷ್ಟ್ರ ನಾವು ನಿರ್ಮಾಣ ಮಾಡ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ಸದೃಢರಾಗಿ ನಾವು ಬೆಳಿಬೇಕು. ಸದೃಢರಾಗಿ ನಾವು ಬೆಳಿಬೇಕಂದ್ರೆ ನಾವೇನ್ ಮಾಡ್ಬೇಕು, ಸದೃಢ ಆಹಾರವನ್ನ ನಾವು ಸೇವಿಸಬೇಕು. ಅಂದಾಗ ಮಾತ್ರ ಒಂದು ಸದೃಢ ರಾಷ್ಟ್ರ ನಿರ್ಮಾಣ ಮಾಡೋಕ್ಕಾಗುತ್ತೆ. ನಾವು ಯಾರೋ ಕಂಪ್ನಿ ಮಾಲೀಕರು ನೋಡ್ರಿ, ಗೊಬ್ಬರದ ಅಂಗಡಿಯವರು ಒಂದು ವರ್ಷದಾಗೆ 2 ಫಾರಿನ್ ಟೂರ್ ಇಡ್ತಾರೆ. ಅವರಿಗೆ ದುಡ್ಡು ಎಷ್ಟು ಡಬಲ್ ಬರ್ತಿರ್ಬೋದು, ರೈತರಿಗೆ ಮಾರಿದ್ದು ಎಷ್ಟು ಡಬಲ್ ಬರ್ತಿರು. ಅದ್ರ ಜೊತೆಗೆ ಡಾಕ್ಟ್ರು ಸ್ಕಿನ್ ಸ್ಪೆಷಲಿಸ್ಟ್, ಯಾವುದೇ ಡಾಕ್ಟ್ರಿಗೆ ಔಷಧ ಅಂಗಡಿಯವರು ಫಾರಿನ್ ಟೂರ್ ಇಡ್ತಾರೆ. ಅಂದ್ರೆ ಏನಾಗಿದೆ ಅಂದ್ರೆ ಇವತ್ತು ಈ ರೋಗಗಳು ಬರೋದಕ್ಕೆ ಕಾರಣ ಇವು ಕಾರ್ಪೊರೇಟರ್ ಕಂಪನಿಗಳು. ಈ ಸಂದರ್ಭದಲ್ಲಿ ಶಂಕರ್ ಗುರಿಕಾರ್, ಬಸವರಾಜ್ ಗಸ್ತಿ, ವೀರೇಶ್ ಕೋಟೆ, ಶಿವರಾಜ್, ಚಂದ್ರಶೇಖರ್ ಚಕ್ಕರಸಾಲಿ, ಶರಣಪ್ಪ ವಸಳ್ಳಿ, ಅಮರೇಶ್, ವೀರೇಶ್ ಎರದಿಹಾಳ್, ಗುರುನಾಥ್ ರೆಡ್ಡಿ ಸೇರಿದಂತೆ ಹಲವರಿದ್ದರು. ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ್ದ ಕೆಪಿಸಿಸಿ ಕಾರ್ಯದರ್ಶಿ ಕೆ ಕರಿಯಪ್ಪ ಅವರನ್ನು ಅವರ ಯುವ ಅಭಿಮಾನಿಗಳು ಸನ್ಮಾನಿಸಿ ಗೌರವಿಸಿದರು. ಅವರು ತಮ್ಮ ಯುವ ಅಭಿಮಾನಿಗಳಿಗೆ ಸ್ವ ಉದ್ಯೋಗ ಮಾಡಿ ಎಂದು ಹೇಳಿದ್ದನ್ನು ಕಾರ್ಯರೂಪಕ್ಕೆ ತಂದಿದ್ದ ಅವರ ಯುವ ಅಭಿಮಾನಿಯೊಬ್ಬನ ಅಂಗಡಿಗೆ ತೆರಳಿದ್ದಾಗ ಸನ್ಮಾನಿಸಿ ಗೌರವಿಸಲಾಯಿತು. ಮನೆಗೆ ತಲೆ ಬಾಗಿಲು ಒಂದೇ ಆದರೆ ಕಿಟಕಿಗಳು ಹಲವಾರು, ಹಾಗೆ ಮಾತೃಭಾಷೆ ಬಾಗಿಲು ಇದ್ದ ಹಾಗೆ ಕಿಟಕಿಗಳು ಇತರ ಕಲಿಕಾ ಭಾಷೆಗಳಿದ್ದಂತೆ ಎಂದು ನಿಕಟ ಪೂರ್ವ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷ ಮಹಂತೇಶ್ ಮಸ್ಕಿ ಅಭಿಪ್ರಾಯಪಟ್ಟರು. ಸಿಂಧನೂರು ನಗರದ ಸತ್ಯಾಗಾರ್ಡನ್ನಲ್ಲಿ ಸೂಪರ್ ಫಿಶ್ ಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಅವರು, ಜಗತ್ತಿನಲ್ಲಿ ಇಂದು 4 ಭಾಷೆಗಳು ಹೆಚ್ಚಿನ ಮಹತ್ವ ಪಡೆದಿವೆ: ಚೈನಿ, ಹಿಂದಿ, ಸ್ಪೆನಿಶ್ ಹಾಗೂ ಇಂಗ್ಲಿಷ್. ಆದರೆ ಎಲ್ಲಕ್ಕಿಂತ ಇಂಗ್ಲಿಷ್ ಭಾಷೆ ಇತರರ ಭಾಷೆಗಳಿಗಿಂತ ಹೆಚ್ಚು ಆಕರ್ಷಿತವಾಗಲು ಕಾರಣವನ್ನು ಅವರು ತಿಳಿಸಿದರು. ಬಾಗಿಲಿದೆ ಅದು ಬಾಗಿಲು ಅನ್ನುವಂಥದ್ದು ನಮ್ಮ ಮಾತೃಭಾಷೆ. ಕಿಟಕಿಗಳು ಎಲ್ಲವೂ
ನಮಗೆ ನಾವು ಪ್ರೀತಿಸುವ ಭಾಷೆಗಳು ಯಾವುದಾದ್ರೂ ಆಗ್ತದೆ. ಯಾಕೆ ಇವಾಗ ಇಂಗ್ಲೀಷಿಗೆ ಜಾಸ್ತಿ ವ್ಯಾಮೋಹ ಬಂದಿದೆ ಅಂತ ಗೊತ್ತಾಯ್ತು. ಆ ಬ್ರಿಟನ್ ಇವಾಗ ಬ್ರಿಟಿಷ್ ಒಬ್ಬ ವ್ಯಕ್ತಿ ಸ್ವಾಮಿ ವಿವೇಕಾನಂದರಿಗೆ ಕೇಳ್ತಾನೆ, ಇಲ್ಲೆಲ್ಲ ಅನೇಕರು ಪಾತ್ರಧಾರಿಗಳು ಬಂದರು, ಆ ವಿವೇಕಾನಂದನ ಪಾತ್ರಧಾರಿ ಬಂದರೆ ನಾನು ಎದ್ದು ನಿಂತ್ಕೊಳ್ತೀನಿ ಅಂತಂದ್ರು ನಮ್ಮ ಅಪ್ಪಣ್ಣ ಸರ್. ಯಾಕೆ ವಿವೇಕಾನಂದರ ಮೇಲೆ ಅಷ್ಟು ಅಭಿಮಾನ ಅಂದರೆ, ನಮ್ಮ ಸಂಸ್ಕೃತಿಯನ್ನು ಭಾರತೀಯ ಪರಂಪರೆಯನ್ನು ವಿದೇಶಿಗಳಲ್ಲಿ ಅತ್ಯಂತ ಸಮರ್ಥವಾಗಿ ಹೇಳಿದಂಥ ವ್ಯಕ್ತಿ. ವಿವೇಕಾನಂದರಿಗೆ ಒಬ್ಬ ಬ್ರಿಟಿಷ್ ಪರ್ಸನ್ ಕೇಳ್ತಾನೆ, ವಾಟ್ ಡೋಂಟ್ ಯು ವೇರ್ ಪ್ಯಾಂಟ್ ಶರ್ಟ್ ಟೈ ಆ್ಯಂಡ್ ಬೂಟ್ಸ್, ವಾಟ್ ಹೌ ಡು ಯು ವೇರ್ ಧೋತಿ ಅಂಗಿ ಅಂತ ಕೇಳ್ತಾರೆ. ಯಾಕೆ ಕೇಳ್ತಾರಂದ್ರೆ ಈ ಪ್ಯಾಂಟು ಶರ್ಟು ಟೈ ಎಲ್ಲ ಕಟ್ಟಿಕೊಂಡು ಬಿ ಎ ಜೆಂಟಲ್ಮನ್, ಜೆಂಟಲ್ಮನ್ ಆಗಿರಿ ಪ್ಯಾಂಟ್ ಟೈ ಕಟ್ಟಿಕೊಂಡು. ಅವಾಗ ವಿವೇಕಾನಂದರು ಏನು ಹೇಳ್ತಾರಂದ್ರೆ, ನಿಮ್ಮಲ್ಲಿ ನಿಮ್ಮ ಮನುಷ್ಯರನ್ನ ಜೆಂಟಲ್ಮನ್ ಆಗಿ ಒಬ್ಬ ಟೇಲರ್ ಮಾಡ್ತಾನೆ, ಆದರೆ ನಮ್ಮಲ್ಲಿ ಹಂಗಲ್ಲ, ಇ ಬಿಕಮ್ ಜೆಂಟಲ್ಮನ್ ಬೈ ಅವರ್ ಓನ್ ಕಲ್ಚರ್. ನಮ್ಮ ಕಲ್ಚರ್ ಏನ್ ಹೇಳ್ತದೆ ಅಂದ್ರೆ, ಈ ಬಿಕಮ್ ಜೆಂಟಲ್ಮನ್ ಬೈ ಅವರ್ ಕಲ್ಚರ್ ಬೈ ಡೆವಲಪಿಂಗ್ ಅವರ್ ಕ್ಯಾರೆಕ್ಟರ್ಸ್. ನಂತರ ಆಡಳಿತಾಧಿಕಾರಿ ವೈ ನರೇಂದ್ರನಾಥ್ ಮಾತನಾಡಿ, ಮಗುವನ್ನು ದೇಶದ ಸತ್ಪ್ರಜೆಯನ್ನಾಗಿಸುವಲ್ಲಿ ಪಾಲಕರ ಹಾಗೂ ಶಾಲಾ ಆಡಳಿತ ಮಂಡಳಿಯರ ಪಾತ್ರ ಬಹುಮುಖ್ಯ ಎಂದರು. ನಗರದ ಹೊರವಲಯದಲ್ಲಿ ನಮ್ಮ ಸಂಸ್ಥೆ ವಿದ್ಯಾದಾನದ ಕಾರ್ಯದಲ್ಲಿ ತೊಡಗಿದ್ದು, ನಮ್ಮದೇ ಸಂಸ್ಥೆಯ ಒಂದು ಶಾಲೆ ನಗರದಲ್ಲಿ ಇರಬೇಕೆಂಬ ಪಾಲಕರ ಒತ್ತಾಸೆ ಫಲವಾಗಿ ಸೂಪರ್ ಫಿಶ್ ಜನ್ಮ ತಳೆಯಲು ಕಾರಣವಾಯಿತು ಎಂದರು. ಸ್ಥಾಪನೆ ಮಾಡಿದ ನಂತರ ಸುಮಾರು ಜನ ಕಳೆದ ಹತ್ತಾರು ವರ್ಷಗಳಿಂದ ಈ ನಗರದಲ್ಲಿ ಕೂಡ ಒಂದು ಶಾಲೆಯನ್ನು ನೀವು ಕಟ್ಟಬೇಕು, ನಗರದಲ್ಲಿ ನಮ್ಮ ಮಕ್ಕಳನ್ನು ಓದಿಸಲು ಅನುವು ಮಾಡಿಕೊಡಬೇಕು ನಿಮ್ಮ ಸಂಸ್ಥೆಯಲ್ಲಿ. ವಿಶ್ವವಿದ್ಯಾಲಯ ಸಂಸ್ಥೆ ಬರಬೇಕಾದ್ರೆ ಸಣ್ಣ ಮಕ್ಕಳು ಸ್ವಲ್ಪ ದೂರ ಆಗ್ತದೆ ಅಂತ ಒಂದು ಕೆಲವು ಅಭಿಮಾನಿ ಸ್ನೇಹಿತರು ಅಭಿಮಾನಿ ಪಾಲಕರು ನಮ್ಮನ್ನು ಕೇಳಿಕೊಂಡಾಗ, ಕಳೆದ ಎರಡು ವರ್ಷಗಳ ಹಿಂದೆ ಈ ಸೂಪರ್ ಕ್ರಿಶ್ ಶಾಲೆಯನ್ನು ಪ್ರಾರಂಭ ಮಾಡಲಾಯಿತು. ಸೂಪರ್ ಕ್ರಿ ಶಾಲೆಯನ್ನು ಪ್ರಾರಂಭ ಮಾಡಿದಾಗ ನನಗೆ ಬಹಳಷ್ಟು ಫ್ರಾಂಚೈಸಿಗಳು ನಾವು ಕೊಡ್ತೀವಿ ಅಂತ ನನಗೆ ಫೋನ್ ಮಾಡಿದ್ರು. ಇನ್ನೂ ನಿಮ್ಮ ವಿಷಯ ಅಂದರೆ ಕೆಲವು ಬೇರೆ ಬೇರೆ ಊರುಗಳಿಂದ ಈ ಸೂಪರ್ ಕ್ರಿಶನ್ನು ಫ್ರಾಂಚೈಸಿ ಕೊಡ್ತೀರಾ ಅಂತ ನನಗೆ ಫೋನ್ ಮಾಡಿದ್ರು. ಸರ್, ಇದು ಸೂಪರ್ ಕ್ರಿಶ್ ಫ್ರಾಂಚೈಸಿ ಅಲ್ಲ, ನಾವು ಕೇವಲ ನಮ್ಮ ಒಂದು ಸಂಸ್ಥೆ ಮಾತ್ರ ಇದು ಫ್ರಾಂಚೈಸಿ ಮಾಡಿದರೆ ನಮಗೆ ಕರ್ತವ್ಯ ತಿಳಿಸ್ತೇವೆ ಅಂತ ಹೇಳಿದ್ವಿ. ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ನಮ್ಮೊಂದು ಕೆಲವೊಂದು ನಿರ್ದಿಷ್ಟವಾದಂತಹ ಗುರಿಗಳಿದ್ವು. ನಮ್ಮ ಸಂಸ್ಥೆಯಲ್ಲಿ ಕೃಷ್ಣದೇವರಾಯ ಇರಬಹುದು, ಸೂಪರ್ ಕೃಷಿ ಇರಬಹುದು, ನಮ್ಮ ಸಂಸ್ಥೆಯಲ್ಲಿ ಓದುವಂತಹ ವಿದ್ಯಾರ್ಥಿಗಳು ಯಾರು ಕೂಡ ಸರ್ಕಸ್ ಸಿಂಹಗಳು ಆಗಬಾರ್ದು, ಅವರು ಬೇಟೆಯಾಡುವಂತಹ ಸಿಂಹಗಳಾಗಬಹುದು. ಕೊಪ್ಪಳ ಮೆಡಿಕಲ್ ಕಾಲೇಜ್ ಪ್ರೊಫೆಸರ್ ಡಾಕ್ಟರ್ ಕಲಿಕ್ ಬಾಬಾ, ನಗರದ ಖ್ಯಾತ ನೇತ್ರ ತಜ್ಞ ಡಾಕ್ಟರ್ ಚನ್ನನ್ಗೌಡ ಪಾಟೀಲ್, ಕಾರ್ಯದರ್ಶಿ ಬಿ ವೆಂಕಟರಾವ್, ಹೆಚ್ಜಿ ಹಂಪಣ್ಣ, ವೆಂಕನಗೌಡ ವಟಗಲ್, ಎನ್ವಿವಿ ಸತ್ಯನಾರಾಯಣ್, ಪಂಪಯ್ಯ ಸ್ವಾಮಿ ಸಾಲಿಮಠ್ ಸೇರಿದಂತೆ ಇತರರು ಇದ್ದರು. ನಂತರ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ನಂತರ ವಿ9 ವಾರ್ತೆಗಳು ಮುಂದುವರಿಯುತ್ತವೆ.
ವಾರ್ತೆಗಳಿಗೆ ಸ್ವಾಗತ. ಸಿಂಧನೂರು ತಾಲೂಕಿನ ರೌಡಗುಂದ ಗ್ರಾಮದಲ್ಲಿ ಛತ್ರಪತಿ ಶಿವಾಜಿ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ಕೇಸರಿ ಧ್ವಜಗಳು ರಾರಾಜಿಸಿದವು. ಯುವಕರು ರೌಡಗುಂದ ಗ್ರಾಮದಲ್ಲಿ ಪ್ರಮುಖ ಬೀದಿಗಳಲ್ಲಿ ಛತ್ರಪತಿ ಶಿವಾಜಿ ಭಾವಚಿತ್ರದ ಮೆರವಣಿಗೆ ಮಾಡಿ ಸಂಭ್ರಮಿಸಿದರು. ಸಿಯತಲಾ ಬಡಾವಣೆಯಲ್ಲಿ ಸರ್ಕಾರಿ ಜಾಗೆಯಲ್ಲಿ ನಿರ್ಮಿಸಿದ ಸಂತೋಷಿ ಚಿತ್ರಮಂದಿರವನ್ನು ತೆರವುಗೊಳಿಸಲು ಜಿಲ್ಲಾ ಅಧಿಕಾರಿಗಳು ಆದೇಶಿಸಿದರೂ ತೆರವುಗೊಳಿಸಲು ಸಂಬಂಧಿಸಿದ ಅಧಿಕಾರಿಗಳು ವಿಫಲರಾಗಿದ್ದು ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ದಲಿತ ಮಹಾಸಭಾ ಮುಖಂಡರು ಜಿಲ್ಲಾ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಕುಂದು ಕೊರತೆ ಸಭೆಯಲ್ಲಿ ದೂರಿದರು. ರಾಯಚೂರು ನಗರದ ಸರ್ವೆ ನಂಬರ್ 33/1 39 ಎಕರೆ 22 ಗುಂಟೆ ಸರ್ಕಾರಿ ಜಮೀನಿನಲ್ಲಿ ಕಟ್ಟಿದ್ದ ಸಂತೋಷಿ ಚಿತ್ರಮಂದಿರವನ್ನು ತೆರವುಗೊಳಿಸಲು ಜಿಲ್ಲಾಧಿಕಾರಿಗಳು 24/11/2017 ಆದೇಶಿಸಿದ್ದಾರೆ. 28/11/2017 ಚಿತ್ರಮಂದಿರದ ಮಾಲೀಕರು ತಡೆಯಾಜ್ಞೆ ತಂದಿದ್ದಾರೆ. ತಡೆಯಾಜ್ಞೆ ಸಿಗುವ ಮಧ್ಯದಲ್ಲಿ 3-4 ದಿನಗಳ ಕಾಲ ಜಿಲ್ಲಾಧಿಕಾರಿಗಳ ಆದೇಶ ಪಾಲಿಸಿ ತೆರವಿಗೆ ಮುಂದಾಗಿದ್ದರೆ ತಡೆಯಾಜ್ಞೆ ಸಿಗುತ್ತಿರಲಿಲ್ಲ. ಅಧಿಕಾರಿಗಳು ಪರೋಕ್ಷವಾಗಿ ಚಿತ್ರಮಂದಿರದ ಮಾಲೀಕರೊಂದಿಗೆ ಶಾಮೀಲಾಗಿದ್ದಾರೆ ಎಂದು ದಲಿತ ಮಹಾಸಭಾ ಮುಖಂಡರಾದ ರವೀಂದ್ರನಾಥ್ ಪಟ್ಟಿ, ಕೆ ಇ ಕುಮಾರ್, ಮಲ್ಲೇಶ್ ಕೊಲಿಮಿ, ಪ್ರಾಣೇಶ್, ಎಂ ಮಾರೆಪ್ಪ, ವೆಂಕಟೇಶ್ ಕಲ್ಲೂರು ಈರಣ್ಣ ದೂರಿದರು. ಈ 3-4 ದಿನದಲ್ಲಿ ಸಾಧ್ಯವಾದ್ರೆ ತೆರವುಗೊಳಿಸುವಂತ ಕೆಲಸ ಅಧಿಕಾರಿಗಳು ಮಾಡಬಹುದಾಗಿತ್ತು. ಎಲ್ಲೋ ಅಧಿಕಾರಿಗಳು ಕರ್ತವ್ಯ ಲೋಪ ಎಸಗಿದ್ದಾರೆ ಅಂತ ಹೇಳ್ತೀವಿ. ಜಿಲ್ಲಾಧಿಕಾರಿ ಡಾಕ್ಟರ್ ಬಗಾದಿ ಗೌತಮ್ ಮಾತನಾಡಿ, ಅನಧಿಕೃತ ಕಟ್ಟಡಗಳ ತೆರವಿಗೆ ಈಗಾಗಲೇ ಆದೇಶಿಸಿದ್ದು ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಸಫಾಯಿ ಕರ್ಮಚಾರಿ ವಾಣಿಶ್ರೀ ದೂರು ನೀಡಿ ಕಳೆದ ವರ್ಷ ಹಿಂದೆ ನಗರದಲ್ಲಿ 8 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಎಸಗಿ ಕೊಲೆಗೈಯಲಾಗಿತ್ತು. ಪರಿಹಾರ ನೀಡುವಂತೆ ನ್ಯಾಯಾಲಯ ಆದೇಶಿಸಿದ್ದರೂ ಇಲಾಖಾ ಅಧಿಕಾರಿಗಳು ಪರಿಹಾರ ನೀಡುತ್ತಿಲ್ಲ ಎಂದು ದೂರಿದರು. ಜಿಲ್ಲಾಧಿಕಾರಿ ಡಾಕ್ಟರ್ ಬಗಾದಿ ಗೌತಮ್ ಮಂತರ ಮಾತನಾಡಿ, ಆದಷ್ಟು ಬೇಗ ಪರಿಹಾರ ದೊರಕಿಸುವ ನಿಟ್ಟಿನಲ್ಲಿ ಮುಂದಾಗಬೇಕೆಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖಾ ಅಧಿಕಾರಿಗಳಿಗೆ ಸೂಚಿಸಿದರು. ಅದರಿಂದ ಅವ್ರು ವೈಯಕ್ತಿಕವಾಗಿ ಆಗಿದ್ದಾರೆ ಸರ್, ಏಜ್ ಎಲ್ಲ ಮುಗಿದೋಗ್ತದೆ. ಈಗಾಗಲೇ ಏನೋ ಸ್ವಲ್ಪ ಅಲ್ಪ ಸ್ವಲ್ಪ ನಾವು ಓದಿ ನಮ್ಮ ದಲಿತರಾಗಲಿ ಎಲ್ಲರೂ ಬಡ ಜನರು ಅದರಲ್ಲಿ ಹಾಕಿದ್ದಾರೆ ಸರ್, ಅದ್ರ ಬಗ್ಗೆ ಯಾವುದೋ ಒಂದು ಪ್ರಕ್ರಿಯೆ ಇಲ್ಲ ಸರ್. ಜೊತೆಗೆ ಇನ್ನೊಂದು, ರಾಯಚೂರು ನಗರಸಭೆಯಲ್ಲಿ ವೈಯಕ್ತಿಕ ಶೌಚಾಲಯ ಸರ್, ಅದ್ರ ಬಗ್ಗೆ ವಿಸಿಟ್ ಮಾಡಿದ್ವಿ ಕಮಿಷನರ್, ನಾವು ಎಲ್ಲರೂ ಹೋಗಿ ವಿಸಿಟ್ ಮಾಡಿದ್ವಿ, ಮತ್ತೆ ಫೋಟೋಗಳು ತೆಗೆದುಕೊಂಡು ಬಂದ್ವಿ, ಎಲ್ಲ ಕರೆಕ್ಟ್. ದುಡ್ಡು ಕೊಡ್ಲಿಕ್ಕೆ ಸರ್ ಕೋಟ್ಯಾನುಗಟ್ಟಲೆ ಬಂದಿದೆ. ಅರ್ಜೆನ್ ವಾರ್ಡ್ ನಮ್ಮಲ್ಲಿ ಇರ್ತಕ್ಕಂತ ಹೆಣ್ಮಕ್ಳು ಸರ್, ಕಳೆದ ಇಲ್ಲ ಸರ್ ನಮ್ಮ ಹೆಣ್ಮಕ್ಳಿಗೆ ಇಷ್ಟ ಆಗಿದೆ ಅಂದ್ರೆ ಸರ್ ರಾತ್ರಿ ಹೊತ್ತರ ಲ್ಯಾಟ್ರಿನ್ ಹೋಗ್ಬೇಕು ಸರ್, ಹಂಗ ಪರಿಸ್ಥಿತಿ ಬಂದಿದ್ವಿ. ಯಾಕಂದ್ರೆ ಅಲ್ಲಿ ನಮ್ಮ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದ್ದಂತೂ ಅರ್ಜೆನ್ಗಳು 3 ವಾರ್ಡ್ ಅಲ್ಲ ಸರ್, 40% ಜನಸಂಖ್ಯೆ ಇದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಭಿರಾಮ್ ಶಂಕರ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಎಂಕೆಎಸ್ ನಜೀರ್, ಅಂಗವಿಕಲ ಕಲ್ಯಾಣ ಅಧಿಕಾರಿ ಸರೋಜಾ ಸೇರಿದಂತೆ ವಿವಿಧ ಇಲಾಖಾ ಅಧಿಕಾರಿಗಳಿದ್ದರು. ರಾಯಚೂರು ನಗರದ ಮಾವಿನ ಕೆರೆ ಒತ್ತುವರಿ ಕುರಿತು ಪರಿಶೀಲನೆ ನಡೆಸಲಾಗುವುದು.
ದೂರು ಬಂದಲ್ಲಿ ತೆರವಿಗೆ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಬಗಾದಿ ಗೌತಮ್ ಹೇಳಿದರು. ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ಸ್ಟೇಷನ್ ರಸ್ತೆಯಲ್ಲಿ ಪಾದಚಾರಿ ರಸ್ತೆ ನಿರ್ಮಾಣ ಕಾಮಗಾರಿ ಪ್ರಗತಿಯಲ್ಲಿದೆ. ರಸ್ತೆ ಒತ್ತುವರಿ ಮಾಡಲು ಅವಕಾಶ ನೀಡದಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಒತ್ತುವರಿ ಪ್ರಕರಣದಲ್ಲಿ ದೂರು ನೀಡಿದಲ್ಲಿ ದಾಖಲೆ ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು. ರಾಯಚೂರು ಗ್ರಾಮೀಣ ಶಾಸಕ ತಿಪ್ಪರಾಜ ಹವಾಲ್ದಾರ್ ಅವರು ಮಠಮಾರಿಯಲ್ಲಿ ನಡೆದ 4ನೇ ತಾಲೂಕು ಸಾಹಿತ್ಯ ಸಮ್ಮೇಳನದಲ್ಲಿ ಸನ್ಮಾನಿಸಲು 2000 ಶಿಕ್ಷಕರಿಗೆ ಮೆಸೇಜ್ ಕಳುಹಿಸಿ ಆಹ್ವಾನಿಸಿ ಕಡ್ಡಾಯವಾಗಿ ಸೂಚಿಸಿರುವ ಕುರಿತು ಮಾಹಿತಿ ಇಲ್ಲ. ಈ ಕುರಿತು ಮಾಹಿತಿ ಪಡೆದು ಕ್ರಮ ತುಂಗಭದ್ರಾ ಎಡದಂಡೆ ಕಾಲುವೆಯಿಂದ ಕುಡಿಯುವ ನೀರಿನ ಕೆರೆಗಳ ಭರ್ತಿಗೆ ಕ್ರಮ ಕೈಗೊಳ್ಳಲಾಗಿದೆ. ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ ಎಂದರು. ಸಾರ್ವಜನಿಕ ಕುಂದುಕೊರತೆ ಸಭೆಯಲ್ಲಿ ಹೆಚ್ಚಾಗಿ ನಗರಸಭೆ ವಿರುದ್ಧ ದೂರುಗಳು ಬಂದಿದ್ದು, ತ್ವರಿತವಾಗಿ ದೂರುಗಳನ್ನು ಇತ್ಯರ್ಥಪಡಿಸಲು ಸಂಬಂಧಿಸಿದ ಇಲಾಖಾ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ನಾನು ಅವರಿಗೆ ಸ್ಪಷ್ಟ ನಿರ್ದೇಶನ ನೀಡಿದ್ದೀನಿ, ನಮ್ಮ ಫುಟ್ಪಾತ್ ಅಲೈನ್ಮೆಂಟ್ ಏನಿದೆ ಅದು ಫುಟ್ಪಾತ್ ಅಲೈನ್ಮೆಂಟ್ ಅಲ್ಲಿಂದ ಇಲ್ಲಿವರೆಗೆ ಒಂದೇ ಥರ ಇರಬೇಕು ಅಂತ. ಅವ್ರು ಏನಾದರೂ ಮಾಡಿದರೆ ಮತ್ತೆ ಅವ್ರಿಗೇನೆ ಖರ್ಚಾಗ್ತಿದೆ, ಅವತ್ತೆ ಅವ್ರು ತೆಗೆದು ಮತ್ತೆ ಮಾಡಬೇಕು. ಅಂಬೇಡ್ಕರ್ ಸರ್ಕಲ್ ಸರಿಸುಮಾರು ಫುಟ್ಪಾತ್ ಕೆಲಸ ಮುಗಿದಿದೆ ಅಲ್ಲಿ. ನಾನು ಅಲ್ಲಿ ಇನ್ನೂ ಯಾಕೆ ನೋಡಲಿಲ್ಲ ಅಂದರೆ, ಅಂಬೇಡ್ಕರ್ ಸರ್ಕಲ್ ಟು ಆರ್ ಟಿ ಓ ಸರ್ಕಲ್ ಇನ್ನೂ ಫುಟ್ಪಾತ್ ಕೆಲಸ ನಡೀತಾ ಇದೆ. ಈಗಾಗಲೇ ಈ ಫುಟ್ಪಾತ್ ಬಸ್ ಬೇ ಪಾರ್ಕಿಂಗ್ ಬೇಸ್ಗೋಸ್ಕರ ಈಗಾಗಲೇ ಪ್ಲಾನ್ ಎನ್ ಎಚ್ಗೆ ಅಪ್ರೂವಲ್ಗೆ ಕಳಿಸಿದ್ದಾರೆ. ಎನ್ ಎಚ್ ಇಂದ ಅಪ್ರೂವಲ್ ಆಗಿದೆ. ಆ ಪ್ಲಾನ್ ಪ್ರಕಾರವೇ ಅವ್ರು ಮಾಡಬೇಕು. ಆ ಪ್ಲಾನ್ ಪ್ರಕಾರ ಮಾಡಲಿಲ್ಲ ಅಂದರೆ ಜಬರ್ದಸ್ತಿಯಾಗಿ ಮಾಡಿಸ್ತೀವಿ. ಅದೇ ಅಂತ ಇದ್ದೀನಿ, ಅವ್ರು ಈವರೆಗೆ ಮಾಡಲಿಲ್ಲ ಅಂದರೆ ನಾವು ಅವ್ರಿಗೆ ಪೇಮೆಂಟ್ ಆಗಲ್ಲ. ಆ ಪ್ಲಾನ್ ಪ್ರಕಾರವೇ ಮಾಡಬೇಕು ಅವ್ರು. ಸರ್, ಬಿಟ್ಟು ಪ್ಲಾನ್ ಬಿಟ್ಟು ಮಾಡಲಿಕ್ಕೆ ಬರೋದಿಲ್ಲ. ನೋ, ಆ ಪ್ಲಾನ್ ಏನಿದೆ ಆ ಪ್ಲಾನ್ ಅಲೈನ್ಮೆಂಟ್ ಪ್ರಕಾರ ಮಾತ್ರವೇ ಮಾಡಬೇಕಾಗ್ತದೆ. ಉತ್ತರ ಬರಲಿ. ಈಗ ಅದೇ ಪ್ರಾಬ್ಲಮ್ ಏನಂದರೆ, ತಾಲೂಕು ಸೋಷಿಯಲ್ ವೆಲ್ಫೇರ್ ಆಫೀಸರ್ ಯಾರೂ ಇಲ್ಲ. ಯಾವುದೇ ತಾಲೂಕಿನಲ್ಲಿ ತಾಲೂಕು ಸೋಷಿಯಲ್ ವೆಲ್ಫೇರ್ ಆಫೀಸರ್ ಇಲ್ಲ. ಇರುವುದು ಒಬ್ಬರೇ ಡಿ ಡಿ. ಅವರು ಕೂಡ ಹೋಗಿಬಿಟ್ರೆ ಫೈಲ್ಸ್ ಪ್ರೊಸೆಸ್ ಮಾಡಲಿಕ್ಕೆ ಕೂಡ ಯಾರೂ ಇಲ್ಲ. ಸೊ ಸ್ವಲ್ಪ ಜೋರು ಮಾಡಿ ಕೆಲಸ ಮಾಡಿಸೋದು ಒಳ್ಳೆಯದು. ಅದೇ ಮುಖ್ಯವಾಗಿ ರಾಯಚೂರು CMC ಬಗ್ಗೆ, ರಾಯಚೂರು CMCನಲ್ಲಿ ಇರುವ ಇಶ್ಯೂಸೇ ಜಾಸ್ತಿ ಬರ್ತಾ ಇದೆ. ಈಗ ಕಮಿಷನರ್ ಅವರು ಬಂದಿದ್ದಾರೆ, ಅವರು ಸ್ವಲ್ಪ ತಿರುಗಾಡ್ತಾ ಇದ್ದಾರೆ, ಹಾಗೂ ಡೈರೆಕ್ಷನ್ ನೀಡಿದ ನಂತರ ಅಟೆಂಡ್ ಆಗ್ತಾ ಇದ್ದಾರೆ. ಸೊ ಕೆಲವು ಇನ್ನೂ ಜಾಸ್ತಿ ಜನ ಅವರ ದೂರುಗಳು ಅಟೆಂಡ್ ಆಗ್ತಾ ಇರುವಾಗ ಇನ್ನೂ ಜನ ಜಾಸ್ತಿ ಬರ್ತಾ ಇರ್ತಾರೆ. ಏನು ಅಟೆಂಡ್ ಆಗ್ತಾ ಇಲ್ಲ ಅಂದರೆ ಯಾರು ಬರಲ್ಲ. ಅದಕ್ಕೆ ನೋಡಿ, ಕಂಪ್ಲೇಂಟ್ಸ್ ಎಲ್ಲ ಸರಿಯಾದ ಕಂಪ್ಲೇಂಟ್ಸ್ ಕೂಡ ಅಲ್ಲ, ಕೆಲವು ಮೋಟಿವೇಟೆಡ್ ಕಂಪ್ಲೇಂಟ್ಸ್ ಇರ್ತವೆ. ಕೆಲವು ಮಾತ್ರ ಬರುತ್ತೆ ಸರ್, ಜಾಸ್ತಿ ಇರೋದು ಕಂಪ್ಲೇಂಟ್. ಅದೇ ಕೆಲವು ಅಂತ ನಾನು ಹಲವು ಅಂತ ಹೇಳಿದೆ. ಕೆಲವು ಕಂಪ್ಲೇಂಟ್ಸ್ ಮೋಟಿವೇಟೆಡ್ ಕಂಪ್ಲೇಂಟ್ಸ್ ಇರ್ತವೆ, ಬಟ್ ತುಂಬ ಕಂಪ್ಲೇಂಟ್ಸು ಜೆನ್ಯೂನ್ ಕಂಪ್ಲೇಂಟ್ಸ್ ಇರ್ತವೆ. ಕಂಪ್ಲೇಂಟ್ಸ್ ಬಂದಾಗ ಅವರು ನಿಜವಾಗಲೂ ಕರ್ತವ್ಯ ದೋಷವಾಗಲಿ ಭ್ರಷ್ಟಾಚಾರ ರಹಿತ ಕಂಪ್ಲೇಂಟ್ಸ್ ಇದ್ದರೆ, ಭ್ರಷ್ಟಾಚಾರ ಸಹಿತ ಕಂಪ್ಲೇಂಟ್ಸ್ ಇದ್ದರೆ ಅವ್ರ ಮೇಲೆ ನಾವೇನು ಬಿಡುವ ಪ್ರೊಟೆಕ್ಟ್ ಮಾಡುವ ಸಮಸ್ಯೆನೇ ಇಲ್ಲ. ಅವರು ಅವರ ಕೆಲಸ ಅವ್ರು ಮಾಡಬೇಕು. ಅವರು ಜನರ ಪ್ರಾಬ್ಲಮ್ಸ್ಗೆ ಸ್ಪಂದಿಸಲೇಬೇಕು, ಈಗ ಸ್ಪಂದಿಸ್ತಾರೆ. ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ 371 ಜೆ ಅನುಷ್ಠಾನಗೊಳಿಸಿರುವುದಾಗಿ ಹೇಳುವ ಕಾಂಗ್ರೆಸ್ ಸರ್ಕಾರ ಗದಗ ಜಿಲ್ಲೆಯ ರೋಣ ತಾಲೂಕಿನ 60 ಹಳ್ಳಿಗಳನ್ನು ಹೈದರಾಬಾದ್ ಕರ್ನಾಟಕ ಪ್ರದೇಶ ವ್ಯಾಪ್ತಿ ಸೇರಿಸುವ ಮೂಲಕ ಮತ್ತೊಂದು ಘೋರ ಅನ್ಯಾಯವೆಸಗಿದೆ ಎಂದು ಹೈದರಾಬಾದ್ ಕರ್ನಾಟಕ ಸ್ವಾಭಿಮಾನಿ ಹೋರಾಟ ಸಮಿತಿ ಉಪಾಧ್ಯಕ್ಷ ಡಾಕ್ಟರ್ ರಜಾಕ್ ಉಸ್ತಾದ್ ಹೇಳಿದರು. ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ, ದಾವಣಗೆರೆ ಜಿಲ್ಲಾ ವ್ಯಾಪ್ತಿಯಲ್ಲಿರುವ ಹರಪನಹಳ್ಳಿ ತಾಲೂಕನ್ನು ಬಳ್ಳಾರಿ ಜಿಲ್ಲೆಗೆ ಸೇರ್ಪಡೆ ಮಾಡುವ ನಿರ್ಧಾರದೊಂದಿಗೆ ಗದಗ ಜಿಲ್ಲೆಯ 60 ಹಳ್ಳಿಗಳನ್ನು ಈ ಪ್ರದೇಶದ ವ್ಯಾಪ್ತಿಗೆ ಸೇರಿಸಲು ಸರ್ಕಾರ ನಿರ್ಧರಿಸಿದೆ. 371 ಜೆ ಕಾಯ್ದೆಯಾಗಿ 5 ವರ್ಷಗಳು ಕಳೆದು ಹೋಗಿವೆ. ಅಸಮರ್ಪಕ ಜಾರಿಗೆ ಆಸಕ್ತಿ ತೋರದೇ ಇರುವ ಸರ್ಕಾರ ಈ ಭಾಗಕ್ಕೆ ಅನ್ಯಾಯ ಮಾಡಲು ಹೊರಟಿರುವುದು ಖಂಡನೀಯ ಎಂದರು. 2013 ಗ್ರಾಮೀಣ ಅಭಿವೃದ್ಧಿ ಸಚಿವ HK ಪಾಟೀಲ್ ನೇತೃತ್ವದಲ್ಲಿ ರಚಿಸಲಾದ ಸಚಿವ ಸಂಪುಟ ಉಪ ಸಮಿತಿ 22 ಶಿಫಾರಸುಗಳನ್ನು ಮಾಡಿತ್ತು. ಗದಗ ಜಿಲ್ಲಾ ರೋಣ ತಾಲೂಕಿನ 60 ಹಳ್ಳಿಗಳು ಹೈದರಾಬಾದ್ ನಿಜಾಮನ ಆಳ್ವಿಕೆಗೆ ಒಳಪಟ್ಟಿದ್ದರಿಂದ 371 ಜೆ ಅನ್ವಯಿಸುವಂತೆ ಸಮಿತಿ ಶಿಫಾರಸು ಮಾಡಿತ್ತು. ಸರ್ಕಾರ 21 ಶಿಫಾರಸುಗಳನ್ನು ಜಾರಿಗೊಳಿಸದೆ ಕೇವಲ ರೋಣ ತಾಲೂಕಿನ ಹಳ್ಳಿಗಳನ್ನು ಮಾತ್ರ ಸೇರಿಸಿ ಈ ಭಾಗಕ್ಕೆ ಅನ್ಯಾಯ ಮಾಡಿದೆ. ಗದಗ ಜಿಲ್ಲೆಯ ಧಾರವಾಡ ಜಿಲ್ಲೆಗೆ ಹತ್ತಿರವಾಗಿರುವುದರಿಂದ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಿದೆ. ಈ ಭಾಗದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಹಾಗೂ ಉದ್ಯೋಗದಲ್ಲಿ ವಂಚನೆಯಾಗಲಿದೆ ಎಂದರು. 1956 ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿದ್ದ ಎಲ್ಲರಿಗೂ 371 ಜೆ ಅನ್ವಯಿಸಲು ಸರ್ಕಾರ ಮುಂದಾಗುತ್ತದೆಯೇ ಎಂದು ಪ್ರಶ್ನಿಸಿದರು. ನಾವೆಷ್ಟು ದಿನ ಅನ್ಕೋತಾ ಇದ್ದೀವಿ, ಸರ್ಕಾರಕ್ಕೆ ಇಚ್ಛಾಶಕ್ತಿ ಇದೆ, ಆದ್ರೆ ಅಧಿಕಾರಿ ವರ್ಗ ಸರ್ಕಾರಕ್ಕೆ ಮಾಡಕ್ ಕೊಡ್ತಾ ಇಲ್ಲ ಅನ್ನೋ ಭಾವನೆಯಲ್ಲಿ ನಾವಿದ್ದೀವಿ. ಆದ್ರೆ ಇವತ್ತು ನಮಗೆ ಒಂದು ಅಘಾತಕರವಾದಂತಹ ಸುದ್ದಿ ಬಂದಿರತಕ್ಕಂಥದ್ದು, ಮೊನ್ನೆ ಶನಿವಾರ ದಿನ ವಿಶೇಷ ಕ್ಯಾಬಿನೆಟ್ ಸಭೆಯನ್ನ ಕರ್ನಾಟಕ ರಾಜ್ಯ ಸರ್ಕಾರ ನಡೆಸಿದೆ. ಆ ಕ್ಯಾಬಿನೆಟ್ ಸಭೆಯಲ್ಲಿ 2 ವಿಶೇಷ ನಿರ್ಣಯಗಳನ್ನ
ತೆಗೆದುಕೊಂಡಿದ್ದಾರೆ. ಒಂದು ದಾವಣಗೆರೆ ಜಿಲ್ಲೆಯ ಹರಪನಹಳ್ಳಿ ತಾಲೂಕನ್ನ ಬಳ್ಳಾರಿ ಜಿಲ್ಲೆಗೆ ಸೇರಿಸಬೇಕು ಅನ್ನುವಂಥದ್ದು. ಅದು 20 ವರ್ಷಗಳ ಹಿಂದೆ ದಾವಣಗೆರೆ ಜಿಲ್ಲೆ ಆಗೋದಕ್ಕಿಂತ ಮುಂಚೆ ಹರಪನಹಳ್ಳಿ ತಾಲೂಕು ಬಳ್ಳಾರಿ ಜಿಲ್ಲೆಯಲ್ಲಿತ್ತು. ಆಡಳಿತಾತ್ಮಕ ಕಾರಣದಿಂದ ಆ ಕಡೆ ಹೋಗಿತ್ತು. ದಾವಣಗೆರೆಯಲ್ಲಿದ್ದರೂ ಸಹಿತವಾಗಿ SKDPಯಿಂದ ಮೊದಲಿನ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮೊದಲಿತ್ತು. 2013ರವರೆಗೂ ಆ ತಾಲೂಕಿಗೆ ಅನುದಾನವನ್ನು ಕೊಡಲಾಗಿದೆ. ಯಾಕಂದರೆ ಟೆಕ್ನಿಕಲಿ ದಾವಣಗೆರೆ ಜಿಲ್ಲೆಯನ್ನು ಭಾವನಾತ್ಮಕವಾಗಿ ನಮ್ಮ ಭಾಗದಲ್ಲಿದೆ ಅನ್ನುವಂಥ ಭಾವನೆಯಲ್ಲಿ ಆ ರೀತಿಯಾಗಿ ಇವತ್ತು ಅದು ಅಷ್ಟು ದೊಡ್ಡ ವಿಷಯ ಆಗಿಲ್ಲ ನಮಗೆ. ಯಾಕಂದರೆ ಭಾವನಾತ್ಮಕವಾಗಿ ಇವತ್ತು ಕೂಡ ಅರ್ಧಗೆ ಜನ ಬಳ್ಳಾರಿ ಜಿಲ್ಲೆ ಜನರೊಂದಿಗೆ ಇದ್ದಾರೆ. ಆದರೆ ಅದಕ್ಕಿಂತ ಅಗಾಧವಾದಂಥ ಮತ್ತು ಬಹುತೇಕ ಲೋಕಲ್ ಬಾಡಿ ಎಲೆಕ್ಷನ್ ಬಳ್ಳಾರಿ ಲೋಕಲ್ ಬಾಡಿ ಎಲೆಕ್ಷನ್ನಲ್ಲಿ ಕೂಡ ಅರ್ಧಗೆ ಜನ ಬಳ್ಳಾರಿ MLC ಎಲೆಕ್ಷನ್ ವೋಟ್ ಮಾಡ್ತಾರೆ. ಶಿಕ್ಷಕರ ಕ್ಷೇತ್ರದಲ್ಲಿ ಕೂಡ ಅರ್ಧಗೆ ಜನ ಈಶಾನ್ಯ ಶಿಕ್ಷಕರ ಕ್ಷೇತ್ರಕ್ಕೆ ಮತದಾನವನ್ನು ಮಾಡ್ತಾರೆ. ಪದವೀಧರ ಶಿಕ್ಷಕರ ಕ್ಷೇತ್ರಕ್ಕೂ ಕೂಡ ಅರ್ಧಗೆ ಜನ ಮತದಾನ ಮಾಡೋದ್ರಿಂದ ಅದು ಸಮಸ್ಯೆ ಅಲ್ಲ ಅಂತ ಭಾವಿಸ್ತೇವೆ. ಇವತ್ತು ತಕ್ಷಣ ಅವರಿಗೆ ಕೊನೆಯ ಕ್ಷಣದಲ್ಲಿ ಸಾಯುವ ಕೊನೆಯ ಕ್ಷಣದಲ್ಲಿ ಆ ಋಣ ತಾಲೂಕಿನ 60 ಹಳ್ಳಿಗಳನ್ನ ಸೇರಿಸಿ ಆದೇಶ ಮಾಡಲಾಗಿದೆ ಅಂತ ನಿರ್ಣಯ ತೆಗೆದುಕೊಂಡಿದ್ದಾರೆ. ನಾಳೆ ಕಂದಾಯ ಇಲಾಖೆಯವರು ಆ ನೋಟಿಫಿಕೇಶನ್ ಏನಾದರೂ ಮಾಡಿಬಿಟ್ರೆ ಆ 60 ಹಳ್ಳಿಗಳು ಯಲಬುರ್ಗಾ ತಾಲೂಕಿಗೂ ಕುಷ್ಟಗಿ ತಾಲೂಕಿಗೆ ಬಂದು ಸೇರ್ಕೊಂಡ್ಬಿಡ್ತಾರೆ. ಇದರಿಂದ ನಾವು ಕಡೆ ಹೇಳ್ತೇವೆ ಧಾರವಾಡ ಜನ ಬಹಳ ರೀತಿ ಹೇಳ್ತಿದ್ದಾರೆ. ಅವ್ರು ಹೇಳ್ತಾರೆ ನಾವು ಧಾರವಾಡ ಶೈಕ್ಷಣಿಕ ಕಾಶಿಯವರು ಅಂತ. ಹಾಗಾಗಿ ಅಲ್ಲಿ ಓದಿದಂತ ವಿದ್ಯಾರ್ಥಿಗಳು ಬಂದ್ರೆ ಇಲ್ಲಿ ನಮ್ಮ ಎಲ್ಲಾ ಸೌಲಭ್ಯಗಳು ಆ 60 ಹಳ್ಳಿ ಜನ ತೆಗೆದುಕೊಂಡ್ರು ಕೂಡ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಈ ಸಂದರ್ಭದಲ್ಲಿ ಬಸವರಾಜ ಕಳಸ, ಡಾಕ್ಟರ್ ಶರಣಬಸವ ಪಾಟೀಲ್ ಜೋಳದಡಗಿ, ಅಶೋಕ್ ಕುಮಾರ್ ಜೈನ್, ರಾಜೇಶ್ ಕುಮಾರ್, ಖಲೀಲ್ ಪಾಷಾ, ಶಿವಕುಮಾರ್ ಯಾದವ್ ಸೇರಿದಂತೆ ಹಲವರಿದ್ದರು. ಶಾಸಕರ ಅನುದಾನ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶ್ರೀ ಕಿಲ್ಲ ಬ್ರಹ್ಮನ್ ಮಠದ ಮಹಾದ್ವಾರ ನಿರ್ಮಾಣ ಕಾಮಗಾರಿಗೆ ಮಾಜಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಗುದ್ದಲಿ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಿದರು. ಭಕ್ತರಿಗೆ ನೀಡಿದ್ದ ಭರವಸೆಯಂತೆ ಮಹಾದ್ವಾರ ನಿರ್ಮಾಣಕ್ಕೆ ಅನುದಾನ ನೀಡಿದ್ದು ಗುಣಮಟ್ಟದ ಕಾಮಗಾರಿ ನಿರ್ವಹಿಸುವಂತೆ ತಿಳಿಸಿದರು. 10 ಲಕ್ಷ ರೂಪಾಯಿ ಅನುದಾನದ ಅಡಿಯಲ್ಲಿ ಇವತ್ತು ಕಾಮಗಾರಿ ಪ್ರಾರಂಭ ಮಾಡಿದ್ದೇವೆ. ಮಠಮಾನ್ಯಗಳು ಇದ್ದಲ್ಲಿ ಸಮಾಜದಲ್ಲಿ ಶಾಂತಿ ನೆಲೆಸದ, ಮಠಮಾನ್ಯಗಳು ಬೆಳೆದ್ರೆ ಸಮಾಜನು ಬೆಳೀತದ, ಸಮಾಜಕ್ಕೆ ಒಳಿತನೂ ಆಗ್ತದ ಅನ್ನುವ ಉದ್ದೇಶದಿಂದ ಇವತ್ತು ಅನೇಕ ಜನಪರ ಕಾರ್ಯಗಳು ಮತ್ತು ಸರ್ಕಾರ ಮಾಡಿದಂಥ ಕಾರ್ಯಗಳು ಮಠಮಾನ್ಯಗಳು ಮಾಡ್ತಾ ಇವೆ. ಮಠಮಾನ್ಯಗಳು ಯಾವತ್ತಿಗೂ ಬೆಳಿಬೇಕು. ಮಠಗಳು ಬೆಳೆದಾಗ ಸಮಾಜದಲ್ಲಿ ಶಾಂತಿ ಇರ್ತದೆ, ಸೌಹಾರ್ದತೆ ಇರ್ತದೆ ಅನ್ನುವ ಭಾವನೆಯೊಂದಿಗೆ ಇವತ್ತು ಕಿಲ್ಲೇರ್ ಬ್ರೋಣ ಮಠ ಆಗಿರ್ಬೋದು, ಸೋಮಾರ್ಪೇಟ್ ಮಠ ಆಗಿರ್ಬೋದು, ಇದು ತಮ್ಮದೇ ರೀತಿಯಲ್ಲಿ ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಮಠಾಧಿಪತಿಗಳು. ಇಂಥ ಮಠಗಳು ಯಾವತ್ತು ಬೆಳಿಲಿ, ಜನರಿಗೆ ಸಹಕಾರಿ ಆಗ್ತವೆ. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕಿಲ್ಲ ಬ್ರಹ್ಮನ್ ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು ವಹಿಸಿದ್ದರು. ವೇದಮೂರ್ತಿ, ರೇಣುಕಾರಾಧ್ಯ, ಸತ್ಯನಾರಾಯಣ, ವೀರೇಶ್, ರವಿ, ಮಹಾದೇವ್, ಪ್ರಭು, ದಿನೇಶ್, ದಿವಾಕರ್, ಈಶಪ್ಪ ಸೇರಿದಂತೆ ಅನೇಕರಿದ್ದರು. ಶ್ರೀಶೈಲ ಪಾದಯಾತ್ರಿಗಳಿಗೆ ಉಚಿತ ಆರೋಗ್ಯ ಸೇವೆಯನ್ನು ವೀರಶೈವ ವೃದ್ಧ ಸೇವಾ ಸಮಿತಿಯಿಂದ ಆಯೋಜಿಸಲಾಗಿತ್ತು. ಶಿಬಿರವನ್ನು ಉದ್ಘಾಟಿಸಿದ ಮಾಜಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ, ಶ್ರೀಶೈಲಕ್ಕೆ ತೆರಳುವ 100 ಭಕ್ತರ ಅನುಕೂಲಕ್ಕಾಗಿ ಪ್ರತಿ ವರ್ಷವೂ ಆರೋಗ್ಯ ಸೇವೆ ಒದಗಿಸುತ್ತಿರುವ ರುದ್ರ ಸೇವಾ ಸಮಿತಿ ಕಾರ್ಯ ಮಾದರಿಯಾಗಿದೆ. ದೈವ ಭಕ್ತಿಯಿಂದ ಪಾದಯಾತ್ರೆ ಕೈಗೊಳ್ಳುವ ಭಕ್ತರಿಗೆ ಉಚಿತ ದಾಸೋಹ ಹಾಗೂ ಇತರ ವ್ಯವಸ್ಥೆಗಳನ್ನು ಮಾಡಲಾಗುತ್ತದೆ. ಆದರೆ ಆರೋಗ್ಯ ಸೇವೆ ಒದಗಿಸುವುದು ಅಗತ್ಯವಾಗಿರುತ್ತದೆ. ಪಾದಯಾತ್ರೆಗಳು ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಅತ್ಯದ್ಭುತವಾದಂಥ ಕೆಲಸ. ಏಕೆಂದರೆ ಪ್ರತಿ ವರ್ಷ ಈ ಒಂದು ಯುವಕರು ಈ ಶ್ರೀಶೈಲ ಯಾತ್ರಾರ್ಥಿಗಳಿಗೆ ಫ್ರೀ ಮೆಡಿಕಲ್ ಔಷಧ ಮತ್ತು ಟ್ರೀಟ್ಮೆಂಟ್ ಎರಡನ್ನೂ ಒದಗಿಸ್ತಾ ಬರ್ತಾ ಇದ್ದಾರೆ. ಕಟಲ ಸೇನಾದವರು ಯಾವತ್ತಿಗೂ ಶ್ರೀಶೈಲ ಯಾತ್ರಾರ್ಥಿಗಳು ಮಾತ್ರ ಅಲ್ಲ, ಅನೇಕ ರೀತಿಯಲ್ಲಿ ತಮ್ಮದೇ ಆದ ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಆ ಯುವಕರೆಲ್ಲರೂ ಉತ್ಸಾಹಿ ಯುವಕರಾಗಿದ್ದಾರೆ. ಮುಂದೆ ದೇವರು ಇವರಿಗೆ ಐಶ್ವರ್ಯ ಆರೋಗ್ಯ ಕಲ್ಪಿಸಿಕೊಡ್ತಾನೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಬಸನಗೌಡ ಪಾಟೀಲ್, ಮಹಾಂತೇಶ್ ಪಾಟೀಲ್, ಡಾಕ್ಟರ್ ವಿ ಎ ಮಾಲಿ ಪಾಟೀಲ್, ಬಸನಗೌಡ ಬ್ಯಾಗ್ವಾಟ್, ಗಿರೀಶ್ ಪಾಟೀಲ್, ವೀರಶೈವ ಮಹಾಸಭಾದ ಅಧ್ಯಕ್ಷ ಭೀಮರೆಡ್ಡಿ ಪಾಟೀಲ್ ಸೇರಿದಂತೆ ವೀರಶೈವ ರುದ್ರ ಸೇವಾ ಸಮಿತಿ ಪದಾಧಿಕಾರಿಗಳು, ವೈದ್ಯರು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸತತ 12 ವರ್ಷದಿಂದ ಶ್ರೀಶೈಲ ಪಾದಯಾತ್ರೆಗಳಿಗೆ ಬಸನಗೌಡ ಬಾದರ್ಲಿ ಅವರಿಂದ ಪ್ರಸಾದ ಸೇವೆ. ಸಿಂಧನೂರಿನಲ್ಲಿ ಯಮನೂರಪ್ಪ ಉರುಸು ಅಂಗವಾಗಿ ವಿಜೃಂಭಣೆಯಿಂದ ಗಂಧದ ಕಾರ್ಯಕ್ರಮ. ದೇಶದ ಅಭಿವೃದ್ಧಿ ಪ್ರತಿಯೊಬ್ಬರ ಕೊಡುಗೆ ಅಗತ್ಯ, ಹಂಪನಗೌಡ ಬಾದರ್ಲಿ.
ಜಿಲ್ಲಾಧಿಕಾರಿಗಳಿಂದ ಕುಂದುಕೊರತೆ ಸಭೆ, ಸಂತೋಷ್ ಟಾಕೀಜ್ ಅತಿಕ್ರಮಣ ತೆರವಿಗೆ ದೂರು. ಶ್ರೀಶೈಲ ಪಾದಯಾತ್ರೆಗಳಿಗೆ ಉಚಿತ ಆರೋಗ್ಯ ಸೇವೆಯನ್ನು ವೀರಶೈವ ರುದ್ರಸೇವಾ ಸಮಿತಿಯಿಂದ ಆಯೋಜನೆ. ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವಿ9 ವಂದನೆಗಳು.